ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಮ್ಮಕ್ಕನವ ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಮಧ್ಯದಲ್ಲಿರ್ತಾರೆ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರ ಅತಿ ಹೆಚ್ಚು ಚರ್ಚೆಯಾಯಿತು ಅಲ್ಲಿನ ಟಿಕೆಟ್ ಬದಲಾವಣೆಯ ಕಾರಣಕ್ಕೆ ನಾನು ಮಾತಾಡ್ತಾ ಇರೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಗ್ಗೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ಬದಲು ಯದುವೀರ್ ಒಡೆಯರ್ಗೆ ಟಿಕೆಟ್ ಕೊಡುವ ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ಮಾಡ ರಾಜ್ಯದಾದ್ಯಂತ ಚರ್ಚೆ ಆಯಿತು ಈ ವಿಷಯ ಹಿಂಗೆ ಯಾಕಾಯಿತು ಕಾರಣ ಏನು ಯಾರನ್ನ ಕೇಳಬೇಕು ಸ್ವತಃ ಪ್ರತಾಪ್ ಅವ್ರನ್ನ ಕೇಳೋಣ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಾಪ್ ಸಿಂಹ ಮಾಡೋದಕ್ಕೆ ವಿವಿಧ ಸಂಘಟನೆಗಳು ರಾಜಕೀಯ ಪಕ್ಷಗಳಿಂದ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬ್ಲಾಕ್ ಶರ್ಟ್ ಹಾಕೊಂಡು ಬಂದಿದ್ದೀರಿ ಕಾಕತಾಳೀಯವ ಅಥವಾ ಪ್ರತಿಭಟನೆಯ ದ್ಯೋತಕವ ನೀವು ನನ್ನನ್ನು ಅಬ್ಸರ್ವ್ ಮಾಡಿದ್ರೆ ಯಾವಾಗಲೂ ಒಂದು ವೈಟ್ ಶರ್ಟ್ ಆಗ್ತೀನಿ ಇಲ್ಲೊಂದು ಬ್ಲಾಕ್ ಶರ್ಟ್ ಹಾಕ್ತೀನಿ ಇಲ್ಲಾಂದ್ರೆ ಬ್ಲೂ ಶರ್ಟ್ ಹಾಕ್ತೀನಿ ಸಮಾನ ಇದೇ ಹೆಜ್ಜೆ ಡ್ರೆಸ್ನ ನಾನು ಹೆಚ್ಚು ಈ ಈ ಬಣ್ಣಗಳನ್ನು ಬಳಸ್ತೀನಿ ಅಸಮಾಧಾನ ಓಕೆ ಏನಾಯಿತು ಯಾಕೆ ನಿಮಗೆ ಟಿಕೆಟ್ ಮಿಸ್ ಆಯಿತು ರಾಜ್ಯದಲ್ಲಿ ಬರೀ ನಿಮ್ಮ ಕ್ಷೇತ್ರ ಅಲ್ಲ ರಾಜ್ಯದಾದ್ಯಂತ ಚರ್ಚೆ ಆಯಿತು ಅದು ಏನು ಕಾರಣ ಈಗ ನನಗೆ ಯಾಕೆ ಟಿಕೆಟ್ ಮಿಸ್ ಆಯಿತು ಯಾರಾದರೂ ಮಿಸ್ ಮಾಡಿದರು ನನ್ನ ಭವಿಷ್ಯ ಏನು ಈ ಥರದ್ದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ಬೋದು ನಾನು ಆ ಥರ ಜಾಯ ಮಾಡೋನಲ್ಲ ಓಕೆ ನಾನೊಂದು ಸಣ್ಣ ನಿದರ್ಶನ ನಿಮಗೆ ಕೊಡಬೇಕು ಅಂತ ಹೇಳಿ ಹೇಳಿದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಯಡಿಯೂರಪ್ಪ ಸಾಹೇಬ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಬೆಳೆಸಿದವರು ಅನಂತಕುಮಾರ್ ಸಾಹೇಬ್ರು ಅವರು ಎರಡು ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷರಾಗಿದ್ದರು ಫಸ್ಟ್ ಟೈಮ್ ಬಿ ಜೆ ಪಿ ಎಪ್ಪತ್ತೊಂಬತ್ತು ಸೀಟನ್ನು ಗೆಲ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಹೋದರೆ ಅವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದ್ಬಿಡುತ್ತೇನೋ ಅನ್ನೋ ಒಂದು ಒಂದು ಭಾವನೆ ಆಶಾಭಾವನೆ ಇತ್ತು ಆದರೆ ಅವತ್ತು ಯಡಿಯೂರಪ್ಪ ಸಾಹೇಬರು ಈಶ್ವರಪ್ಪ ಸಾಹೇಬ್ರ ಆದಿಯಾಗಿ ಎಲ್ಲರೂ ಸೋತೋದ್ರು ಅವತ್ತು ಅದೇ ಎರಡು ಸಾವಿರದ ನಾಲ್ಕಕ್ಕೆ ಬರಬೇಕಾದ್ರೆ ಅನಂತಕುಮಾರ್ ಸಾಹೇಬರು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ಬಹಳಷ್ಟು ಜನ ನಾರ್ತ್ ಕರ್ನಾಟಕದಲ್ಲಿರುವಂಥ ಲೀಡರ್ಸ್ಗಳನ್ನ ಕರ್ಕೊಂಬಂದ್ರು ಇವತ್ತು ಯಾರು ನಾರ್ತ್ ಕರ್ನಾಟಕದಲ್ಲಿ ಪ್ರಮುಖ ಲೀಡರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಅನಂತಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಬಿ ಜೆ ಪಿ ಬಂದವರು ಹಾಗಾಗಿ ಬಿ ಜೆ ಪಿ ಬೆಳೆದು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಎಪ್ಪತ್ತೊಂಬತ್ತು ಸೀಟ್ ಗೆಲ್ತು ಅದಾದ ನಂತರ ಅನಂತಕುಮಾರ್ ಸಾಹೇಬ್ರಿಂದ ಅಧ್ಯಕ್ಷ ಸ್ಥಾನದಿಂದಲೂ ಇಳಿಸಿದ್ರು ಒಂದು ರೀತಿಯಲ್ಲಿ ರಾಜಕೀಯದಿಂದ ಆಚೆ ಹಾಕೋ ಸ್ಥಿತಿ ಆಗೋಯ್ತು ಆಗ ಅನಂತಕುಮಾರ್ ಸಾಹೇಬರು ಭಾಳ ಬೇಸರ ಮಾಡಿಕೊಂಡು ಹಿಂಗೆ ಊರೂರೆಲ್ಲ ಸುತ್ತಾ ಇದ್ರಂತೆ ಸುತ್ತುವಾಗ ಒಂದು ಸರಿ ಅವ್ರಿಗೆ ಭಾಳ ಹಿತೈಷಿಗಳು ಹೀಗೆಲ್ಲ ಯಾಕೆ ಈ ಥರ ಅಧೀರ್ನಾಗಿ ಓಡಾಡ್ತಿದೀಯಾ ಯಾವ ಒಂಥರ ಎಲ್ಲ ಮುಗ್ದೋಗ್ಬಿಡ್ತು ಅಂತಂತ ಯಾಕೆ ಓಡಾಡ್ತಿದ್ಯಾ ಬಾಯ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಶೃಂಗೇರಿ ಸ್ವಾಮೀಜಿ ಅವರ ಹತ್ರ ಕರ್ಕೊಂಡೋದ್ರಂತೆ ಭಾರತೀತೀರ್ಥ ಸ್ವಾಮೀಜಿಯವರ ಹತ್ರ ಕರ್ಕೊಂಡೋಗಿ ಕೂತ್ಕೊಂಬಿಟ್ಟು ಅಲ್ಲಿ ಎದುರುಗಡೆ ಕೂರಿಸಿದ್ರೆ ಇವರು ಭಾಳ ಹಿಂಗೆ ಒಂಥರ ನಿಸ್ತೇಜವಾಗಿ ಹಿಂಗೆ ಕೂತಿದ್ರಂತೆ ಯಾಕಪ್ಪ ಇಷ್ಟೊಂದು ಕಿನ್ನನಾಗಿ ಕೂತ್ಕೊಂಡಿದ್ಯಾ ಅಂತ ಕೇಳಿದಂತೆ ಇಲ್ಲ ನೋಡಿ ನಾನು ಬ ಈ ಪಕ್ಷವನ್ನು ಈ ಸ್ಥಾನ ಇಷ್ಟು ಸ್ಥಾನಕ್ಕೆ ತಂದಿದ್ದೀನಿ ಇಷ್ಟು ಸೀಟನ್ನು ಗೆಲ್ಲಿಸಿದ್ದೀನಿ ನನಗೆ ಒಂದು ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶ ಇತ್ತು ಇವಾಗ ಅಧ್ಯಕ್ಷ ಸ್ಥಾನದಿಂದಲೂ ಆಚೆ ಹಾಕ್ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗೆ ಮಾಡಿದರೆ ಅಂತ ನಂತೆ ಆಗ ಪ್ರಭು ಶ್ರೀರಾಮಚಂದ್ರ ಗೊತ್ತೇನಪ್ಪ ಅಂತ ಹೌದು ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಅವರಪ್ಪ ಯಾರು ಗೊತ್ತೇನಪ್ಪ ಅಂತ ಕೇಳಿದೆ ನಾನು ಅವರಪ್ಪ ದಶರಥ ರಾಜ ಇನ್ನೂ ಭಾಳ ದೊಡ್ಡ ರಾಜ ಅವ್ರ ವಂಶದಲ್ಲಿರುವಂಥ ಇಕ್ಷಾವಕು ವಂಶನ ಅಥವಾ ಸೂರ್ಯವಂಶ ಅಂತ ಏನು ಹೇಳ್ತೀವಲ್ಲಿ ಅದರಲ್ಲಿ ಭರತ ಇರ್ಬೋದು ಭಗೀರಥ ಇರ್ಬೋದು ಸಗರ ಇರ್ಬೋದು ಇಂತಿಂತ ದೊಡ್ಡ ರಾಜರೆಲ್ಲ ಬಂದಿದ್ದರು ಆದರೆ ಶ್ರೀರಾಮಚಂದ್ರನ ಪರಿಸ್ಥಿತಿ ಏನಾಯ್ತಪ್ಪ ಆಮೇಲೆ ನಿಮ್ಮಪ್ಪ ಯಾರಪ್ಪ ಅಂತ ಕೇಳಿದ್ರಂತೆ ನಮ್ಮಪ್ಪ ರೈಲ್ವೆನಲ್ಲಿ ಒಬ್ಬ ಕ್ಲರ್ಕ್ ಆಗಿದ್ದಾರೆ ಅವರಪ್ಪ ಏನಾಯಿದ್ರು ಅವರಪ್ಪ ಇಲ್ಲಿ ಹಿಂಗೆ ಹಿಂಗೆ ಸ್ವಲ್ಪ ಜ್ಯೋತಿಷ್ಯಾದಿ ಹೇಳ್ಕೊಂಡಿದ್ರು ಅಂತ ಅಲ್ಲಪ್ಪ ಆ ಪ್ರಭು ಶ್ರೀರಾಮಚಂದ್ರ ಇಂಥ ವಂಶಕ್ಕೆ ಸೇರಿದವನು ಅವರಪ್ಪ ಅವರ ಆಚೆ ಅವ್ರ ಹಿಂದೆ ಆಳ್ದಂಥವ್ರ ಪರಿಸ್ಥಿತಿ ಆ ಪ್ರಭು ಶ್ರೀರಾಮಚಂದ್ರ ಪಟ್ಟಕ್ಕೆ ಹೋಗ ನಾಳೆ ಏರಬೇಕು ಇಡೀ ಅಯೋಧ್ಯೆನೇ ಶೃಂಗಾರ ಆಗಿದೆ ಅವ್ರು ಹೋಗಿದ್ದು ಕಾಡಿಗೆ ಅವನ ಪರಿಸ್ಥಿತಿನೇ ಹಿಂಗಾಯಿತು ಹದಿನಾಲ್ಕು ವರ್ಷ ಅವನ್ನೇ ಬಿಡಲಿಲ್ಲ ಅವ ಇದೇನದು ಇನ್ನು ನೀನು ಯಾಕೆ ಈ ಥರ ಆಡ್ತಾ ಇದೀಯಾ ಪಾಲ್ಟಿಕ್ಸ್ ಮಾಡೋದಾದರೆ ಇಲ್ಲಿಂದ ಮಾಡಬೇಡ ತಲೆ ಬ್ರೈನ್ ಯೂಸ್ ಮಾಡಿ ಮಾಡುವಂಥದ್ದಂತೆ ಈ ಥರದ್ರಿಂದ ಇನ್ಸ್ಪಿರೇಷನ್ ಡ್ರಾ ಮಾಡಬೇಕು ಅಥವಾ ನಮ್ಮಲ್ಲಿ ಏನಂತಂದರೆ ಹಿಂದೆಲ್ಲ ರಾಷ್ಟ್ರಪತಿಗಳು ಪ್ರಧಾನಿಗಳು ಮಾಜಿ ಪ್ರಧಾನಿಗಳು ಎಲ್ಲ ಸತ್ತೋದಾಗ ಈ ಡಿ ಡಿನಲ್ಲಿ ಮತ್ತು ಈ ಆಕಾಶವಾಣಿನಲ್ಲಿ ಹತ್ತು ದಿನ ಶೋಕಾಚರಣೆ ಹದಿನೈದು ದಿನ ಶೋಕಾಚರಣೆ ಅಂತ ಹಾಕಿದ ಕೂಡಲೇ ಬರೀ ಅದು ಕೊಯ್ತಾ ಇರೋ ಅದನ್ನು ಅದನ್ನೇ ನಾವಿವಾಗ ಟಿಕೆಟ್ ಘೋಷಣೆ ಆಗೋಯ್ತು ಹದಿಮೂರನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಬಂದು ಇಪ್ಪತ್ತೆರಡನೇ ತಾರೀಕು ಬಂದಾದ್ರೂ ಕೂಡ ಶೋಕಾಚರಣೆನ ಮಾಡ್ತಿರೋಕ್ಕೆ ಯಾರ್ದು ಸೂತಕ ಆಗಿದೆಯಾ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಇದನ್ನು ಇದು ನಾವು ಶೋಕಾಚರಣೆ ಮಾಡ್ಕೋಬಾರ್ದು ಆಮೇಲೆ ಒಂದು ತಿಳ್ಕೊಳ್ಳಿ ಬಿ ಜೆ ಪಿಗೂ ಆರ್ ಎಸ್ ಎಸ್ಗೂ ಭಾಳ ವ್ಯತ್ಯಾಸ ಇದೆ ಆಸೆ ಇಲ್ಲದೆ ಇದ್ದವ್ರು ಆರ್ ಎಸ್ ಇರ್ತಾರೆ ಅವರು ಏನಾರು ಆಸೆ ಅಂತಿದ್ದರೆ ಅದು ರಾಷ್ಟ್ರ ಕಟ್ಟುವಂಥದ್ದು ಮಾತ್ರ ಅವ್ರದ್ದಾಗಿರ್ತದೋ ಅಲ್ಲಿ ವೈಯಕ್ತಿಕ ಇರಲ್ಲ ಆಸೆ ಇಲ್ಲದೆ ಇದ್ದವರು ಆರ್ ಎಸ್ ಎಸ್ಸಲ್ಲಿ ಇರ್ತಾರೆ ಆಸೆ ಇರೋರು ಬಿ ಜೆ ಪಿಲಿರ್ತಾರೆ ಆಸೆ ಸೇರೋರಿಗೆ ಅವ್ರು ಸುಯೆ ಇರುತ್ತೆ ಹಾಗಾಗಿ ಇದು ಬಿ ಜೆ ಪಿ ಮಾತ್ರ ಅಂತಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಈ ಸರ್ವೆ ಸಾಮಾನ್ಯ ಹಾಗಾಗಿ ನಾವು ಯಾವತ್ತೂ ಕೂಡ ಯಾವುದೇ ಘಟನೆ ಆದ್ರೂ ಕೂಡ ಅದಿರಾಗಬಾರ್ದು ಆದರೆ ಇಂಥ ಒಂದು ಘಟನೆ ನಡೆಯುವಂಥ ಸಂದರ್ಭದಲ್ಲೂ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸೀಟ್ಗಳಿದೆ ಇಪ್ಪತ್ತೆಂಟರಲ್ಲಿ ನಮ್ಮ ಸಂಸದನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲಾದ್ರೂ ಕೂಡ ಫೋರ್ ಡೇಸು ಟ್ವಿಟರ್ ಟ್ರೆಂಡಿಂಗ್ ಆಗಿದರೆ ಅದು ಆರ್ಗ್ಯಾನಿಕ್ಕಾಗಿ ಆಗಿದ್ದರೆ ಜನ ಬೀದಿಗಳಿದ್ರೆ ಅದು ಒಂದೇ ಕ್ಷೇತ್ರ ಅದು ಮೈಸೂರು ಕ್ಷೇತ್ರ ಆ ಕ್ಷೇತ್ರದ ಆಚೆಗೂ ಕೂಡ ಜನ ಪ್ರತಾಪ್ ಸಿಂಗ್ ಹಿಂಗೆ ಟಿಕೆಟ್ ಕೊಡಬೇಕು ಅವನಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ದು ಯಾವ್ದಾದ್ರು ಒಂದು ಕ್ಷೇತ್ರ ಇತ್ತು ಅಂದರೆ ಅದು ಮೈಸೂರು ಕೊಡಗುನ ಕ್ಷೇತ್ರಕ್ಕೆ ಮಾತ್ರ ಜನ ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ ನಾನಿವತ್ತು ಒಳ್ಳೆ ಹೆಸರನ್ನು ತೊಗೊಂಡು ನನಗೆ ಅನ್ಯಾಯ ಆಯಿತು ಅಂತ ಜನ ಹೇಳ್ತಾ ಸಂದರ್ಭದಲ್ಲಿ ನಾನು ಕೂತ್ಕೊಂಡು ಅಳ್ತಾ ಇರೋದಕ್ಕಿಂತ ಜನರು ಇಷ್ಟು ಪ್ರೀತಿ ವಿಶ್ವಾಸ ಸಿಕ್ಕಿದೆಯಲ್ಲ ಅಂತೇಳಿ ಖುಷಿ ಪಡಬೇಕು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ನಾನು ಇವತ್ತು ದುಃಖಿಸ್ತಾ ಇಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ನನಗೆ ಇಷ್ಟು ಜನ ಪ್ರೀತಿನ ಕೊಟ್ಟರಲ್ಲ ಈ ಪ್ರೀತಿ ಇರಲಿಲ್ಲ ನನಗೆ ಎಷ್ಟೋ ಸರಿ ನಾನು ಈ ಪಾಲಿಟಿಕ್ಸ್ ಅನ್ನೋದು ಥ್ಯಾಂಕ್ಲೆಸ್ ಜಾಬ್ ಅಂತ ಅನಿಸ್ತಾ ಇತ್ತು ನನಗೆ ಈ ಬೆಂಗಳೂರು ಮೈಸೂರು ಇವೆ ಮಾಡಿದೆ ಮಡಿಕೇರಿ ಎಲ್ಲ ಕೆಲಸ ಏನು ಕೆಲಸ ಇಲ್ಲ ಎಲ್ಲ ಮಾಡಿದೆ ಔಟರ್ ಪೆರಿಫರಲ್ ರಿಂಗ್ ರೋಡ್ ನಾನೇ ಕನಸನ್ನು ಬಿತ್ತಿದೆ ಮೆಟ್ರೋ ತರ್ತೀನಿ ಅಂತಲೇ ಹೇಳಿದೆ ಎಲ್ಲ ಹೇಳಿದೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಸಹ ನೋಡ್ತಾ ಇದ್ದಾಗ ಸೋಷಿಯಲ್ ಮೀಡ್ಯಾದ ಎಲ್ಲೋ ಒಂದು ಕಡೆ ಬರೆದಾಗ ಯಾರೋ ಒಂದು ಟೀಕೆ ಮಾಡಿಬಿಟ್ರೂ ಯಾರೋ ಒಂದು ಏನೋ ಬೈದಿರೋನು ಎದುರುಗಡೆ ಸಿಗ್ತಾ ಇರೋ ನಮ್ಮನ್ನು ಸುಮ್ಮನೆ ಬೈಕೊಂಡು ಹೋಗೋವಂಥವ್ರು ಇರ್ತಾರೆ ನೀವೇನು ಮಾಡಬೇಕು ಅಂತಿಲ್ಲ ನೀವು ಯಾರಿಗೆ ಕೆಟ್ಟದ್ದು ಮಾಡಬೇಕು ಅಂತಿಲ್ಲ ಆದರೂ ಅಸೂಯಿಂದ ಬೈಯುವಂತಿರ್ತಾರೆ ಅಂತಿರ್ತಾರೆ ಅಂಥವರು ಕೂಡ ಅಯ್ಯೋ ಅವನಿಗೆ ಹಂಗೆ ಆಗಬಾರ್ದಿತ್ತು ಅಂತಂದರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಲ್ಲಿರುವಂಥವ್ರು ಅವರಲ್ಲೂ ಕೂಡ ಅವನಿಗೆ ಅನ್ಯಾಯ ಮಾಡಬಾರ್ದಿತ್ತು ಅಂತಂದರು ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ನಮ್ಮ ಮನಸ್ಸಿಗೆ ಅಂದರೆ ಜನರ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದಾರಲ್ಲ ಎಂ ಪಿಯನ ಚೇರನವರು ತಾತ್ಕಾಲಿಕವಾಗಿ ಹೋಗ್ಬೋದು ಅಷ್ಟೇ ಆದರೆ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನ ಸಿಗ್ತಲ್ಲ ಇಷ್ಟು ಜನ ನನಗೆ ಬೈಕೊಂಡ್ ತಿರುಗ್ತಿರೋರು ನನಗೆ ಅನ್ಯಾಯ ಆಯಿತು ಅಂತ ಹೇಳ್ತಿದ್ರಲ್ಲ ಅಂದರೆ ಅವರಿಗೂ ಕೂಡ ನನ್ನ ಕೆಲಸದ ಮೇಲೆ ಖುಷಿ ಇದೆಯಲ್ಲ ಅಂತ ನನಗೆ ನಾನು ನಿಜವಾಗ್ಲೂ ಹೇಳ್ತೀನಿ ನನಗೆ ಮನಸ್ಸು ತುಂಬ ಫೈಟರ್ ಪ್ರತಾಪ್ ಸಿಂಹ ಬದಲು ಫಿಲಾಸಫರ್ ಪ್ರತಾಪ್ ಸಿಂಹ ನೋಡ್ತಾ ಇದ್ದಾರೆ ನಾನು ಆ ಥರ ಇಲ್ವೇ ಇಲ್ಲ ನಾನು ನಾನು ಫೈಟರೇ ನಾನು ಯಾವಾಗ ನೋಡಿ ನಿಮಗೆ ಏನು ಅಂತಂದರೆ ನೀವು ಸೆಕೆಂಡ್ ವರ್ಲ್ಡ್ ವಾರಿಗೆ ಹೋಗಿ ಅಲ್ಲ ಸಾರಿ ಫ ಸೆಕೆಂಡ್ ವರ್ಲ್ಡ್ ವಾರಿಗೆ ಹೋಗಿ ನೀವು ಅಲ್ಲಿ ಏನಾಗುತ್ತೆ ಅಂದರೆ ರಷ್ಯಾದವರು ಮೊಲಾಟ್ಯಾ ರಿಬನ್ ಟ್ರ್ಯಾಪ್ ಟ್ರೀಟಿನ ಮುರಿದುಬಿಟ್ಟು ರಷ್ಯಾದ ಮೇಲೆ ಅಟ್ಯಾಕ್ ಮಾಡಿದ್ರು ಹೋಗ್ತಾ ಹೋಗ್ತಾ ಅವ್ರನ್ನ ಏನು ರಷ್ಯಾದವ್ರನ್ನ ಎಲ್ಲ ಕಡೆಯಿಂದಲೂ ಮುಳುಗ್ಸ್ತಂದ್ರೆ ಸೋಲಿಸ್ತಾ ಸೋಲಿಸ್ತಾ ಹೋದ್ರು ಲಾಸ್ಟಿಗೆ ಏನು ಲೆನಿಂಗ್ ಗ್ರಾಡ್ ಹತ್ರ ಇದು ವಾರ್ ಬರುತ್ತೆ ಆ ಕಡೆ ಹೋದರೆ ಸಮುದ್ರ ಬೀಜ ಸಾಯಬೇಕಾಗುತ್ತೆ ಆಮೇಲೆ ಏನು ಮಾಡ್ತಾರೆ ಅವರು ಸಮುದ್ರ ಬೀಜ ಸಾಯೋದ್ರ ಬದಲೇ ವಾಪಸ್ ವಾಪಾಸ್ ಹೊಡ್ದವ ಅದು ಅಂದರೆ ಎದೆ ಕೊಟ್ಟು ವಾಪಸ್ ಹೊಡೆಯೋಣ ಅಂತ ಹೋಗ್ತಾರೆ ಅವಾಗ ದೇ ಫಾಟ್ ಬ್ಯಾಕ್ ಸಿ ವೆನ್ ಯು ಆರ್ ಪುಷ್ ದಿ ವಾಲ್ ಅಲ್ವಾ ದ ಓನ್ಲಿ ವೇ ಯು ಕೆನ್ ಮೂವ್ ಹಿ ಸಹ ಹೆಡ್ ಮುಂದಕ್ಕೆ ಹೋಗ್ಬೇಕು ಹಂಗೆ ಆ ಥರ ಬಂದಾಗ ಒಮ್ಮೆ ರಷ್ಯಾದವರು ದಿ ಫಾಟ್ ಬ್ಯಾಕ್ ಜರ್ಮನಿನ ನೀವು ಫೈಟ್ ಬ್ಯಾಕ್ ಮಾಡಲಿಲ್ಲ ಇಲ್ಲ ಇಲ್ಲ ಟಿಕೆಟ್ ಇಲ್ಲ ಅಂತ ತಕ್ಷಣ ಆಯಿತು ಸಂತೋಷ ಅಂದ್ರಿ ಇಲ್ಲ ಯದುವೀರನ್ನ ಗೆಲ್ಸೋದಕ್ಕಾಗಿ ಕಣಕ್ಕಿಳಿಯೋಣ ಅಂತಂದ್ರಿ ಇಲ್ಲ ನೋಡಿ ಅದನ್ನೇ ಹೇಳೋದು ಏನಂತ ಹೇಳಿದ್ರೆ ಟಿಕೆಟ್ಗೋಸ್ಕರ ಹೋರಾಡಬಾರ್ದು ಹ್ಮ್ ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಹೋರಾಡಬೇಕು ಒಬ್ಬ ರಾಜಕಾರಣಿಯಾಗಿ ಪ್ರತಾಪ್ ಸಿಂಹ ಫೇಲ್ಯೂರು ಆದ್ರೆ ಒಬ್ಬ ಸಂಸದನಾಗಿ ನಂದೊಂದು ಗ್ರೇಟ್ ಸಕ್ಸಸ್ ಸ್ಟೋರಿ ಅಂತಲೇ ಹೇಳ್ಬೋದು ನೀವು ಓಕೆ ಯಾಕೆಂತಂದರೆ ನೀವು ರಾಜಕಾರಣಕ್ಕೂ ಅಭಿವೃದ್ಧಿಗೂ ಬಹಳ ವ್ಯತ್ಯಾಸ ಇರುತ್ತದೆ ನಾನು ರಾಜಕಾರಣಕ್ಕೆ ಕಲಿತಿರ್ಲಿಲ್ಲ ನೀವು ಕಲಿತೀನಿ ಇನ್ಮೇಲೆ ಕಲಿತು ಕಲಿತೀನಿ ಖಂಡಿತ ಅಲ್ಲಿವರೆಗೂ ನಾನು ಕಲಿತಿರ್ಲಿಲ್ಲ ನಿಜವಾಗ್ಲಿ ಹೇಳಬೇಕು ನನಗೆ ಅನಿಸಿದ್ದೀನಾದ್ರೂ ನಾನು ಜರ್ನಿಸ್ಟ್ ಬೇಸಿಕಲಿ ನನಗೇನು ಅಂತ ಹೇಳಿದರೆ ಕೆಲಸ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡೋದು ಕತೆ ಥರ ದುಡಿಯೋದು ನಾ ಕೆಲಸವೇ ಕೆಲಸ ಬಲ ಕೆಲಸದ ಬಲದಿಂದಲೇ ನಾನು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ ಗಳಿಸ್ತೀನಿ ಜನ ನನ್ನನ್ನು ಕೈ ಹಿಡಿತಾರೆ ಅನ್ನೋ ಇತ್ತು ಅನ್ನೋ ಭಾವನೆ ಇತ್ತು ಹಾಗಾಗಿ ನಾನು ಒಂಥರ ನಾಗಾಲೋಟದಲ್ಲಿ ಓಡಾಡಿ ನಾನು ಕೆಲಸವನ್ನು ಮಾಡಿದೆ ಅಭಿವೃದ್ಧಿಯನ್ನು ಮಾಡಿದೆ ಓಡಾಕೋಕ್ಕೆ ಜನರು ಸಿದ್ಧವಾದರು ಇನ್ನೊಂದ್ಸರಿ ಆಯ್ಕೆಯಾಗಿ ಐದು ವರ್ಷ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಸಿದ್ಧನಾದೆ ಆದರೆ ಮಧ್ಯದಲ್ಲಿ ರಾಜಕಾರಣ ಐತೆ ಅದು ಕಲಿತೆ ಇರಲಿಲ್ಲ ನಾನು ಅದರಲ್ಲಿ ಆಯ್ತು ಕೇಳೋರು ಕೇಳಿದ್ರೆ ನನಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅಂತ ಗೊತ್ತಾಯ್ತಾ ನಿಮಗೆ ಇಂಥ ಕಾರಣಕ್ಕೆ ನಿಮಗೆ ನಿಮಗೆ ಟಿಕೆಟ್ ಇಲ್ಲ ಅಂತ ನಾನು ಅದಕ್ಕೆ ನಿಮಗೆ ಹೇಳಿದೆ ನೀವು ಜೀವನದಲ್ಲಿ ಯಾರಿಗೂ ತೊಂದರೆ ಮಾಡಬೇಕು ಅಂತಿಲ್ಲ ನೀವು ಜೀವನದಲ್ಲಿ ಏನು ತಪ್ಪು ಮಾಡಬೇಕು ಅಂತಿಲ್ಲ ಈ ರಾಜಕಾರಣ ಹೆಂಗೆ ಹೇಳಿದ್ರೆ ಇಲ್ಲಿ ಕ್ವಾಲಿಫಿಕೇಷನ್ ಏನು ಬೇಡ ಈ ಅನ್ಪಡ್ಗಳು ಇದ್ದಾರೆ ರಿಯಲ್ ಎಸ್ಟೇಟ್ ಅವರು ಇದ್ದಾರೆ ಭ್ರಷ್ಟಾತಿ ಭ್ರಷ್ಟರು ಇದ್ದಾರೆ ಎಲ್ಲರೂ ಇರುವಂತ ಅಂದರೆ ಎಲ್ಲರೂ ಸಲ್ಲುವಂಥ ಕ್ಷೇತ್ರ ವಿಥೌಟ್ ಕ್ವಾಲಿಫಿಕೇಶನ್ ಒಂದು ವಾಚ್ಮನ್ ಕೆಲಸಕ್ಕೆ ಹೋಗಬೇಕು ಅಂತಂದ್ರೂ ಕೂಡ ಎಂಟನೇ ಕ್ಲಾಸ್ ಪಾಸ್ ಆಗಿದೆ ಅಂತ ಕೇಳ್ತಾರೆ ಅಟ್ಲೀಸ್ಟ್ ಓದಕ್ಕೆ ಬರೆಯೋಕ್ಕೆ ಅದನ್ನು ಬೋರ್ಡರು ಓದಕ್ಕೆ ಬರ್ತಾ ಅಂತಾರೆ ಇಲ್ಲಿ ಏನೂ ಬೇಕಾಗಿಲ್ಲ ಹಂಗಂದ್ರೆ ಎಲ್ಲರಿಗೂ ಸಲ್ಲುವಂತಹ ಕ್ಷೇತ್ರ ಇದಾಗಿರೋದ್ರಿಂದ ಮತ್ತು ಎಲ್ಲೂ ಸಲ್ಲದವರು ಇಲ್ಲಿ ಸಲ್ಲುವಂಥ ಕ್ಷೇತ್ರ ಎಲ್ಲೂ ಸಲದೇದವ್ರು ಇಲ್ಲಿ ಸಲ್ತಾರೆ ಆಗಿರೋದ್ರಿಂದ ಇಲ್ಲಿ ಸ್ಪರ್ಧೆ ಜಾಸ್ತಿ ಅಸೂಯೆ ಜಾಸ್ತಿ ಅದು ಮತ್ತೆ ನಮ್ಮ ಮೈಸೂರು ಅಂತ ಹೇಳಿದ್ರೆ ಅದು ಹೆಂಗೆ ಅಂತಂದ್ರೆ ಮಹಾರಾಜರವರು ಮಹಾರಾಜರವರಲ್ಲಿ ಹೊಗಳ ಭಟ್ರು ಇರ್ತಾರೆ ಚಾಡಿಕೋರರು ಇರ್ತಾರೆ ನನಗೆ ಹತ್ತು ವರ್ಷ ಈ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟಿದೆ ನಮ್ಮ ಕಾರ್ಯಕರ್ತರು ದುಡ್ದಿದ್ದಾರೆ ಆಮೇಲೆ ನನಗೆ ಸಂಘದ ನನಗೆ ಟಿಕೆಟ್ ಕೊಟ್ಟಿದ್ದೇನು ಬಿ ಜೆ ಪಿ ಎಲ್ಲ ನನಗೆ ಸಂಘ ಪರಿವಾರನೇ ನನ್ನ ಕೈ ಹಿಡಿದು ಬೆಳೆಸಿದ್ದು ಇವತ್ತು ಮೈಸೂರ್ ಜೇವರು ಬದುಕಿಲ್ಲ ಆದರೆ ಸಂಘದವರು ನಾನು ಬ ಕ್ವೀನ್ಸ್ ರೋಡ್ನಲ್ಲಿ ಕನ್ನಡಪ್ರಭ ಆಫೀಸ್ನಲ್ಲಿ ಕೂತ್ಕೊಂಡು ಬರಿತಾ ಇದ್ದವನ್ನ ಅನಾಮತಗೆ ತೊಗೊಂಬಂದು ಕೊಡಗು ಮತ್ತು ಮೈಸೂರಿನ ನನಗೆ ಟಿಕೆಟ್ ಕೊಟ್ಟರು ಸಂಘದವರೇ ಬಂದು ಎಷ್ಟೋ ಜನ ಕೆಲಸವನ್ನು ಮಾಡಿದರು ನನಗೋಸ್ಕರ ಎಲ್ಲ ರೀತಿಯ ಶ್ರಮವನ್ನು ಪಟ್ಟು ನನ್ನ ಗೆಲ್ಸಿದರು ಗೆಲ್ಸಾದ ಕೂಡಲೇ ನಾನೇನು ಮಾಡಿದೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ರಾಜಕಾರಣ ಅರಿತ್ಕೊಳ್ಳೋಕೆ ಭಾಳ ಕಷ್ಟವಾಗಿತ್ತು ಯಾಕಂದರೆ ದೊಡ್ಡ ಕ್ಷೇತ್ರ ಅದು ಕೊಡಗು ಮತ್ತು ಮೈಸೂರು ಎರಡೂ ಬರುತ್ತೆ ಆ ಊರಿನಲ್ಲಿ ಸರ್ವೈವ್ ಆಗೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಅಲ್ಲಿ ಕಲ್ತ್ಕೊಂಡೆ ಆನಂತರ ಇನ್ನೂ ಎರಡು ಎರಡನೇ ಟರ್ಮ್ ಬಂದಾದಮೇಲೆ ಇನ್ನೂ ಸಾಕಷ್ಟು ಕೆಲಸವನ್ನು ಮಾಡಿದೆ ಪ್ರೀತಿ ವಿಶ್ವಾಸವನ್ನು ಗಳಿಸಿದೆ ಇವತ್ತು ನನಗೆ ಇಷ್ಟು ಜನ ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರಲ್ಲ ಈ ಸ್ಟ್ರೆಂತ್ ನಾನು ಡ್ರಾ ಮಾಡಿದ್ದಲ್ಲಿಂದ ಸಂಘ ನನಗೊಂದು ಟಿಕೆಟ್ ಕೊಟ್ಟು ನನ್ನ ಪರವಾಗಿ ಹೋರಾಟ ಮಾಡಿ ಕಾರ್ಯಕರ್ತರು ನನ್ನ ಪರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿ ನನಗೆ ಸಂಸದನಾಗುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದರಿಂದಾಗಿ ನಾನು ಒಳ್ಳೆ ಕೆಲಸ ಮಾಡಿದೆ ಆ ಒಳ್ಳೆ ಕೆಲಸದ ಬಲದಿಂದ ನನ್ನದೇ ಆದಂಥ ಒಂದು ಜನಪ್ರಿಯತೆಯನ್ನು ನಾನು ಗಳಿಸ್ಕೊಟ್ಟೆ ಆದರೆ ಅಲ್ಟಿಮೇಟ್ಲಿ ಅದು ಸೇರಬೇಕಾದ ಸಲಬೇಕಾಗಿದ್ದು ಯಾರಿಗೆ ಸಂಘಕ್ಕೆ ಸೇರಬೇಕಾಗಿದ್ದು ಯಾಕಂದರೆ ಅವ್ರಿಗೆ ನನಗೆ ಅವಕಾಶ ಕೊಡಲಿಲ್ಲ ಅಂದರೆ ನಾನು ಕ್ವೀನ್ಸ್ ರೋಡಲ್ಲಿ ಬರ್ಕೊಂಡು ಕೂತಿರ್ತಾಯಿದ್ದೆ ನಾನು ಅವರು ನನಗೆ ಅವಕಾಶ ಕೊಟ್ಟರು ಅವಕಾಶನ ನಾನು ಸದುಪಯೋಗ ಪಡಿಸ್ಕೊಂಡೆ ಇವತ್ತು ನನಗೆ ಆ ಶಕ್ತಿ ಬಂತು ಆ ಶಕ್ತಿ ಬಂದಿದ್ದರಿಂದಾಗಿ ನಾನು ಅಂದರೆ ಈ ಕೆಲಸದ ಬಲದಿಂದ ಶಕ್ತಿಯನ್ನು ಬೆಳೆಸ್ಕೊಂಡಲ್ಲ ಕೊನೆಗೆ ಅದನ್ನು ಏನು ಮಾಡಬೇಕು ನಾನು ಇವತ್ತೇನಂತ ಹೇಳಿದ್ರೆ ನನಗೆ ಪಕ್ಷ ಸಂಘಟನೆಗೆ ಆಯಿತು ನಿನಗೆ ಸಂಸದನಾಗ ಹತ್ತು ವರ್ಷ ಅವಕಾಶ ಕೊಟ್ಟಿದ್ದೀವಿ ಈಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತಂದಾಗ ನಾನು ರಚೆ ಹಿಡಿಯೋಕ್ಕಾಗಲ್ಲ ನನಗೆ ಬೇಕೇ ಬೇಕು ನನಗೆ ಅದೇ ಬೇಕು ಅನ್ನೋ ಗಿಳಕ್ಕೆ ನಾನು ಪ್ರೊಫೆಷನಲ್ ರಾಜಕಾರಣಿ ಅಲ್ಲ ನಾನು ರಾಜಕಾರಣಕ್ಕೆ ಬರೋರೆಲ್ಲ ಭಾಳ ಜನ ಏನಿದ್ರೆ ಪದವಿ ಆಕಾಂಕ್ಷೆಯಿಂದ ರಾಜಕಾರಣಕ್ಕೆ ಬರ್ತಾರೆ ನಾನು ಪದವಿ ಆಸೆಯಿಂದ ರಾಜಕಾರಣಕ್ಕೆ ಬಂದವನಲ್ಲ ನಾನು ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಿದ್ದಾರೆ ಅವ್ರ ಕೆಳಗಡೆ ಕೆಲಸಕ್ಕೆ ಸೇರಬೇಕು ಅದು ಅವ್ರ ಕೆಳಗಡೆ ಸೇವೆ ಮಾಡಬೇಕು ಅಂತೇಳಿ ಹೇಳಿಬಿಟ್ಟು ನಾನು ನನ್ನ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದವನು ಇಲ್ಲಿವರೆಗೂ ನನ್ನ ಕಾರ್ಯಕ್ಷೇತ್ರ ಏನಾಗಿತ್ತು ಕೊಡಗು ಮತ್ತು ಮೈಸೂರಾಗಿತ್ತು ಇವತ್ತು ನನ್ನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕ ಆಗಿದೆ ಎಲ್ಲ ಕಡೆ ಓಡಾಡ್ತೀನಿ ಹನುಮಾನ್ ಜಯಂತಿಯನ್ನು ನಾನು ಪಾಪ್ಯುಲರ್ ಮಾಡಿದ್ದೀನೇ ಇಲ್ವಾ ಹುಣಸೂರಿನಲ್ಲಿ ಎರಡು ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡೆ ಎಲ್ಲ ರೀತಿಯಿಂದ ಮಾಡಿದ್ರು ಆ ನಂತರ ಇಡೀ ಮೈಸೂರು ಭಾಗದಲ್ಲಿ ಹನುಮಾನ್ ಜಯಂತಿ ಎಲ್ಲ ಕಡೆನೂ ಸ್ಪ್ರೆಡ್ ಆಯಿತು ಇವತ್ತು ಇಡೀ ರಾಜ್ಯಾದ್ಯಂತನೂ ಮಾಡ್ಬೋದು ಎಲ್ಲ ಕಡೆಗೂ ಹೋಗ್ತೀನಿ ಕಾರ್ಯಕರ್ತರ ನೋವಿಗೆ ನೋ ನೋವಿಗೆ ಸ್ಪಂದಿಸ್ತೀನಿ ಇದುವರೆಗೂ ಕಾರ್ಯಕರ್ತರು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ನಾನು ಜನರ ಸೇವೆ ಮಾಡಿದ್ರೆ ನನಗೆ ಜನ ಜತ್ರ ಸಹಿ ಅನ್ನಿಸ್ಕೊಳ್ಬೇಕು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ದಾವಂತದಲ್ಲಿ ಎಷ್ಟೋ ಸಾರಿ ನಮ್ಮ ಕಾರ್ಯಕರ್ತರ ಕಷ್ಟಕ್ಕೆ ನಾನು ಸ್ಪಂದಿಸ್ದಲೇ ಇರ್ಬೋದು ಅವ್ರಿಗೆ ಇನ್ನೂ ಹತ್ತಿರಕ್ಕೆ ಹೋಗಿಲ್ಲದಲ್ಲೇ ಇರ್ಬೋದು ಈ ಅವಕಾಶವನ್ನು ಅವ್ರ ಹತ್ತಿರಕ್ಕೆ ಹೋಗೋದಕ್ಕೆ ನಾನು ಬಳಸ್ಕೊತೀನಿ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಟೈಮ್ ಪ್ರಕಾಶ್ ಅಂತೇಳಿ ಪ್ರತಾಪ್ ಸಿಂಹ ಅವರು ಹಾಲಿ ಸಂಸದರಾಗಿದ್ದರೂ ಕೂಡ ಈ ಸಲ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಆದರೂ ನಿಮ್ಮದು ವಿಶಾಲ ಮನೋಭಾವದಿಂದ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ರು ಇದು ಮುಂದಿನ ದಿನಗಳಲ್ಲಿ ನಿಮಗೇನಾದ್ರೂ ಪಕ್ಷದಿಂದ ಉತ್ತಮ ಸ್ಥಾನ ಸಿಗೋ ನಿರೀಕ್ಷೆ ಅಥವಾ ಪಕ್ಷ ನಿಶ್ಚಯ ನಾನು ಈ ಬಿ ಜೆ ಒಬ್ಬ ಕಟ್ಟಾಳು ಮಾತ್ರ ಅಲ್ಲ ನಾನು ನನ್ನ ಹಿನ್ನೆಲೆಯನ್ನು ತೆಗೆದು ನೋಡಿದ್ರೆ ನಮ್ಮ ತಂದೆ ಸಾವಿರದ ಒಂಬೈನೂರ ಅರುವತ್ತರವತ್ತೊಂದರಲ್ಲಿ ಅವರು ಶಾಖೆ ಮಾಡ್ತಾಯಿದ್ರು ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರಲ್ಲಿ ಓದ್ತಾ ಇರಬೇಕಾದ್ರೆ ಆನಂತರ ಓ ಟಿ ಸಿ ಮಾಡಿದರು ಓ ಟಿ ಸಿ ನಾಗ್ಪುರದಲ್ಲಿ ಮಾಡಬೇಕಾಗುತ್ತೆ ಅದಾದ ನಂತರ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಜನಸಂಘದ ದೀಪದ ಗುರುತಿತ್ತು ಅವಾಗ ಪಂಚಾಯಿತಿ ಚುನಾವಣೆನಲ್ಲಿ ದೀಪದ ಗುರುತಿತ್ತು ಪಕ್ಷದ ಸಿಂಬಲ್ ಇರ್ತಾ ಇತ್ತು ದೀಪದ ಗುರುತಲ್ಲಿ ಗೆದ್ದು ಹಾಸನ ಜಿಲ್ಲೆಯಲ್ಲಿ ಪಂಚಾಯತಿ ಚೇರ್ಮನ್ ಆದಂತಹ ಮೊದಲನೇ ವ್ಯಕ್ತಿ ನಮ್ಮ ತಂದೆ ಹತ್ತು ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ದರು ಅದಾದ ನಂತರ ನಮ್ಮ ತಂದೆ ಬಿ ಬಿ ಶೋಪ್ನವ್ರಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು ಅವಾಗ ನಮ್ಮ ತಂದೆ ಅವರ ರಾಜಕೀಯನೆಲ್ಲ ಬದಿಗಿಟ್ಬಿಟ್ಟು ಲೈಫ್ ಲಾಂಗ್ ವಿ ಶೋಪ್ನವ್ರನ್ನ ಎಮ್ ಎಲ್ ಎ ಮಾಡೋದಕ್ಕೋಸ್ಕರನೇ ಹೋರಾಟ ಮಾಡಿದರು ಅಂತ ಒಬ್ಬ ಜನಸಂಘದ ವ್ಯಕ್ತಿಯ ಮಗ ನಾನು ಈಗ ಬಂದು ನನಗೆ ಟಿಕೆಟ್ ತೆಗೈ ತಪ್ಪಿದೆ ಅಂತ ಹೇಳಿದ ಕೂಡಲೇ ನಾನು ಎಲ್ಲರ ಥರನ ರಚೆ ಹಿಡ್ಕೊಂಡು ದಿನ ಒಂದು ಹೇಳಿಕೆ ಕೊಟ್ಕೊಂಡು ಇರೋನಲ್ಲ ನಾನು ಕೇಳಿದ್ದು ನಿಜ ಇಷ್ಟು ಕೆಲಸ ಮಾಡಿದ್ದೀನಿ ಏನೋ ತಪ್ಪು ಮಾಡಿದ್ದೀನ ಹೇಳಿ ಕಾರಣ ಏನಾದರೂ ಇದೆಯಾ ಇಲ್ಲ ಹಾಗಿರ್ಬೇಕಾದ್ರೆ ನನಗೆ ಯಾಕೆ ಅನ್ಯಾಯ ಮಾಡ್ತೀರಿ ಅಂತ ಕೇಳಿದ್ದು ನಿಜ ಹೌದು ಆದರೆ ಪಕ್ಷ ಒಂದು ತೀರ್ಮಾನ ಮಾಡಿತು ತೀರ್ಮಾನ ಮಾಡಿದ ಕೂಡಲೇ ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗನಾಗಿ ನಾನು ಎಲ್ಲ ರಾಜಕಾರಣಿಗಳ ಥರ ವರ್ತಿಸೋಕ್ಕಾಗಲ್ಲ ನನ್ನ ತಂದೆ ಆ ಸಂಸ್ಕಾರನ ನನಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಪಕ್ಷ ಮುಖ್ಯ ಇವತ್ತು ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅವ್ರ ಹಿಂದೆ ಮೋದಿಯವರು ಪ್ರಧಾನಿ ಆಗಬೇಕಾದ್ರೆ ಅವ್ರ ಪರವಾಗಿ ಬೆಂಬಲ ಸೂಚಕ್ಕೆ ಕೈ ಎತ್ತೋದಕ್ಕೆ ಮೈಸೂರಿಂದಲೂ ಒಬ್ಬ ವ್ಯಕ್ತಿಯನ್ನು ಕಳಿಸ್ಬೇಕು ಅದಷ್ಟೇ ನನ್ನ ಗುರಿ ಉದ್ದೇಶ ಇರುವಂಥದ್ದು ಅದಕ್ಕೋಸ್ಕರ ತಕ್ಷಣಕ್ಕೆ ಅವರದ್ದು ಟಿಕೆಟ್ ಘೋಷಣೆ ಆದ ಕೂಡಲೇ ಸ್ವತಃ ನಾನೇ ಕರೆ ಮಾಡಿ ಸಾಮಾನ್ಯವಾಗಿ ಘೋಷ ಟಿಕೆಟ್ ವಂಚಿತರು ಯಾರಿರ್ತಾರಲ್ಲ ಅವರು ಮನೆ ಒಳಗಡೆ ಕೂತ್ಕೊಳ್ತಾರೆ ಸಿಟ್ಟಿಗೆ ಹೇಳ್ತಾರೆ ಬೇರೆ ಗಲಾಟೆ ಎಬ್ಬಿಸ್ತಾರೆ ಇವೆಲ್ಲ ಆಗುತ್ತೆ ಆಮೇಲೆ ಕ್ಯಾಂಡಿಡೇಟ್ ಆಗಿರುವಂಥವ್ರು ಯಾರಿದ್ದಾರೆ ಅವ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಬನ್ನಿ ದಯವಿಟ್ಟು ಅಂತ ಹೇಳ್ಬಿಟ್ಟು ಕರೆದು ಕೇಳೋದು ಇವಾಗ ಕೆಲಸ ಮಾಡಬೇಕಾಗುತ್ತೆ ಆದರೆ ನಾನೇ ಫೋನ್ ಮಾಡಿ ಯದುವಿರೋರಿಗೆ ನಿಮ್ಮ ಎಲೆಕ್ಷನ್ ಏಜೆಂಟಾಗಿ ನಾನು ಕೆಲಸ ಮಾಡ್ತೀನಿ ನಿಮಗೆ ಗೆಲ್ಲಿಸುವಂಥ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ಯಾಕೆಂದರೆ ನನಗೆ ಊರು ಕೇರಿ ಎಲ್ಲ ಗೊತ್ತು ಜನ ಗೊತ್ತು ನನಗೆ ಹತ್ತು ವರ್ಷ ಅವ್ರ ಜೊತೆ ಇದ್ದೀನಿ ಹಾಗಾಗಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿ ನಾನೇ ಹೇಳಿದೆ ಬಿ ಜೆ ಪಿಯಲ್ಲಿ ಯಾರ್ಯಾರು ಟಿಕೆಟ್ ಮಿಸ್ ಆಯಿತು ಎಲ್ಲರಿಗೂ ಕಾಂಗ್ರೆಸ್ನವರು ಅಪ್ರೋಚ್ ಮಾಡಿದ್ದಾರೆ ಸದಾನಂದ ಗೌಡರು ಹೇಳಿದ್ರು ಈಶ್ವರಪ್ಪನವ್ರು ಮಾಡಿರಬಹುದು ಎಲ್ಲರೂ ಅಪ್ರೋಚ್ ಮಾಡಿದ್ದಾರೆ ನಿಮಗೆ ನೋಡಿ ನಾನೊಂದು ಮಾತು ಹೇಳ್ತೇನೆ ನಾನು ಬಿ ಜೆ ಪಿ ಕ್ಯಾಂಡಿಡೇಟು ಕೊಡಗು ಮೈತ್ ಮೈಸೂರಿನಲ್ಲಿ ಆಲ್ ಪಾರ್ಟಿ ವೋಟರ್ಸು ಹ್ಞೂ ನನಗೆ ಎಲ್ಲ ಪಾರ್ಟಿಯವರು ಸಹಾಯ ಮಾಡ್ತಾರೆ ಬರೀ ಬಿ ಜೆ ಪಿದು ಟಿಪಿಕಲ್ ವೋಟಲ್ಲಿ ಗೆಲ್ಲಕ್ಕಾಗಲ್ಲ ಅಲ್ಲಿ ಹ್ಞೂ ಟೂ ತೌಸಂಡ್ ನೈನಲ್ಲಿ ಯಡಿಯೂರಪ್ಪ ಸಾಹೇಬ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ರಾಜ್ಯಾದ್ಯಂತ ಹತ್ತೊಂಬತ್ತು ಸೀಟ್ ಗೆದ್ದು ಮೈಸೂರು ಕಾನ್ಸ್ಟಿಟ್ಯುವೆನ್ಸಿಗೆ ಕೊಡಗು ಸೇರಿಸ್ಕೊಂಡಿದ್ದು ಡಿಲಿಮಿಟೇಷನ್ ಕೊಡಗು ಬಂದಿತ್ತು ಸೋತೋದು ನಾವು ಆದರೆ ನಾನು ಬಂದಾಗ ಅದು ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಯಿತು ಗೆದ್ದೆ ನಾನು ಬಿ ಜೆ ಪಿ ಕ್ಯಾಂಡಿಡೇಟು ಆಲ್ ಪಾರ್ಟಿ ವೋಟರ್ಸು ಹಾಗೆ ಹಿತೈಷಿಗಳು ಕೂಡ ಆಲ್ ಪಾರ್ಟಿನಲ್ಲಿ ಇರ್ತಾರೆ ಆಮೇಲೆ ಎಲ್ಲರಿಗೂ ಕೂಡ ಟಿಕೆಟ್ ತಪ್ಪಿ ಆದ ನಂತರ ಕಾಲ್ ಬಂದಿದೆ ಹಾಂ ನನ್ನ ಬಗ್ಗೆ ಟಿ ವಿ ನೋಡ್ಕೊಂಡ್ಬಿಟ್ಟ ನನಗೆ ಕಾಲ್ ಬಂದಿದೆ ಮೊದಲೇನೆ ಆಯ್ತಾ ಬಂದ್ಬಿಡು ಇಲ್ಲಿಗೆ ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತೀಯಾ ನನಗೆ ನಿಜ ಹೇಳಬೇಕು ಅಂತಂದ್ರೆ ಏನು ಗೊತ್ತಾ ಈಗ ಏನು ನನಗೆ ನನಗೆ ಅವ್ರು ಕಾಲ್ ಮಾಡಿದ್ರು ಇವ್ರು ಕಾಲ್ ಮಾಡಿದ್ರು ಆ ಥರ ನನ್ಗೆ ಹೇಳೋಂಥದ್ದು ನಂಗೆ ಚೆನ್ನಾಗ್ ಅನ್ಸಲ್ಲ ಅದು ಏನೋ ಕಾನ್ಫಿಡೆನ್ಷಿಯಲ್ ಆಗಿ ನನಗೆ ಒಂದು ನನ್ನ ಮೇಲೆ ಒಂದು ಒಂದು ಪ್ರೀತಿ ಭಾವನೆಯಿಂದಲೂ ಕಾಲ್ ಮಾಡಿರ್ಬೋದು ನಾನು ನಿಜ ಹೇಳ್ಬೇಕು ಅಂತಂದರೆ ಎಲ್ಲರೂ ತಪ್ಪು ತಿಳ್ಕೊಂಡಿದ್ರೆ ಸಿದ್ದರಾಮಯ್ಯವರು ನಾನು ದುಶ್ಮನ್ಗಳು ಅಂತ ಹೇಳಿ ಅಲ್ಲವೇ ಅಲ್ಲ ನಂದು ಅವ್ರದ್ದು ಸೈದ್ಧಾಂತಿಕ ವಿರೋಧ ಅಷ್ಟೇ ಆದರೆ ಸಾರ್ವಜನಿಕ ಸಭೆ ಸಮಾರಂಭ ಬರ್ತಾರಲ್ಲ ನಾನು ಕೂದಲು ಹೀಗೆ ಸಿದ್ದರಾಮಯ್ಯ ಸಾವರು ಹೀಗೆ ಮಾಡಿ ಏನೋ ಇದು ಏನು ವಿರಾಟ್ ಕೊಹ್ಲಿನೇನೋ ನೀನು ಹಿಂಗೆ ಸ್ಪೈಕ್ ಮಾಡ್ಕೋತೀನೋ ಅಂತಾರೆ ಮೊನ್ನೆ ದಸರಾಗೆ ಬಂದಾಗ ನನ್ನ ಗಡ್ಡೆ ಎಲ್ಲ ಹೇಳಿದ್ರು ಏನೋ ಇದು ಸ್ಟೈಲ್ ಇದು ಅಂತ ಹಿಂಗೆ ಈ ಥರ ಮಾತಾಡಿಸ್ತಾರೆ ಆಮೇಲೆ ನನಗೆ ಕೇಳಿದರು ಚುನಾವಣೆ ತಯಾರ ಇದು ತಯಾರಿ ಹೆಂಗಿದೆಯೋ ಅಂತಂದರು ಸ್ಟಾರ್ಟ್ ಮಾಡಿದ್ಯಾ ಅಂತ ಮಾಡಿದ್ದೀನಿ ಸಾಹೇಬ್ರ ಅಂತಂದೆ ಅದಾದಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತಂದೆ ಆಮೇಲೆ ಬೆನ್ನಿಗೆ ಒಂದು ಬಿಟ್ಟು ಹೋದರು ಅಂದರೆ ನನ್ನನ್ನು ಪ್ರೀತಿಯಿಂದ ಅವರು ನಮ್ಮ ಅವ್ರದ್ದು ಈ ಟಿಪ್ಪು ವಿಚಾರ ಇರ್ಬೋದು ಅವ್ರ ಹಿಂದುತ್ವದ್ದು ಇವ ವಿಚಾರದಲ್ಲಿ ಹಿಂದೂಗಳನ್ನು ನಡೆಸ್ಕೊಳ್ಳೋಂಥ ರೀತಿ ವಿಚಾರ ಇರ್ಬೋದು ಇಂಥ ವಿಚಾರದಲ್ಲಿ ನನಗೋರ್ಗೂ ನಮಗೋರ್ಗೂ ಆಗೋದೇ ಇಲ್ಲ ವಾರ ನಡೆದೇ ನಡೀತದೆ ನಮ್ಮದು ಆದರೆ ವೈಯಕ್ತಿಕವಾಗಿ ನನ್ನನ್ನು ಇವತ್ತೂ ಕೂಡ ನಾನು ಭಾಳ ಗೌರವಯುತವಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನಾನು ಡಿ ಕೆ ಸಾಹೇಬರು ಅಷ್ಟೇ ನಾನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಇವರು ಅಂತಲ್ಲ ನಾನು ನೀವು ಎಲ್ಲ ತಪ್ಪು ತಿಳ್ಕೊಳ್ತಾರೆ ನನಗೆ ನಾನು ಖರ್ಗೆ ಅವರು ಬಂದರೂ ಖಾಲಿ ನಮಸ್ಕಾರ ಮಾಡ್ತೀನಿ ನಂಗೆ ಜಿ ಪರಮೇಶ್ವರ್ ಸಾಹೇಬ್ರನ್ನ ಕಂಡ್ರೆ ನಂಗೆ ಇಷ್ಟನೇ ನಾನು ಎಲ್ಲ ಪಾರ್ಟಿಯವರ ಜೊತೆನೂ ಕೂಡ ನಾನು ಗೌರವ ಕೊಟ್ಟು ಅವ್ರ ಪ್ರೀತಿಯಿಂದ ಇರ್ತೀನಿ ಬಟ್ ಐಡಿಯಾಲಜಿ ವಿಚಾರಕ್ಕೆ ಬಂದಾಗ ಅದಕ್ಕೆ ಅನ್ಕಾಂಪ್ರಮೈಸಿಂಗ್ ಆ ವಿಚಾರದಲ್ಲಿ ಹಾಗೆ ನನಗೆ ಕರೆಗಳು ಬಂತು ಆಮೇಲೆ ಮತ್ತೊಂದು ಹೇಳ್ಬಿಡ್ತೀನಿ ನಿಮ್ಮ ಮಾಧ್ಯಮದ ಹೇಳ್ತೀನಿ ನಾನು ಯಾವ ಪಾರ್ಟಿನಲ್ಲಿ ನಿಂತ್ಕೊಂಡ್ರೂ ಕೂಡ ಯಾರೇ ಎದುರುಗಳಾದರೂ ಎದುರಳೆ ಆದ್ರೂ ಕೂಡ ಸೋಲಿಸುವಂಥ ಶಕ್ತಿಯನ್ನು ಒಳ್ಳೆ ಮಾರ್ಜಿನಲ್ಲಿ ಸೋಲಿಸುವಂಥ ಶಕ್ತಿಯನ್ನು ಕೊಡಗು ಮತ್ತು ಮೈಸೂರಿನ ಜನ ನಂಗೆ ಕೊಟ್ಟಿದ್ದಾರೆ ನಾನು ಯಾರನ್ನು ಬೇಕಾದ್ರೂ ಸೋಲಿಸ್ತೀನಿ ಅಷ್ಟು ನನಗೆ ಶಕ್ತಿ ಇದೆ ಆಲೋಚನೆ ಬರಲಿಲ್ವಾ ಯಾಕೆಂದ ಯಾಕೆಂದರೆ ನನಗೆ ಈ ಶಕ್ತಿ ಬಂದಿದ್ದೆಲ್ಲಿಂದ ಶಕ್ತಿ ಬಂದಿದ್ದು ಆರ್ ಎಸ್ ಎಸ್ ನನಗೆ ಅವಕಾಶ ಮಾಡಿಕೊಟ್ಟು ಆ ಅವಕಾಶವನ್ನು ನಾನು ಸದುಪಯೋಗ ಪಡಿಸ್ಕೊಂಡು ಈ ಶಕ್ತಿನ ಬೆಳೆಸ್ಕೊಂಡಿದ್ದೀನಿ ಎಲ್ಲ ಜಾತಿ ಜನಾಂಗದ ಜೊತೆಗೆ ನನ್ನ ಅಭಿವೃದ್ಧಿ ಕಾರ್ಯದ ಮುಖಾಂತರವಾಗಿ ನಾನು ಬೆಳೆಸ್ಕೊಂಡಿದ್ದೀನಿ ಈಗ ನನಗೆ ಆ ಶಕ್ತಿನ ಕೊಟ್ಟಿದ್ದು ಮಾತ್ರ ಸಮಾನವಾಗಿರೋ ಆ ತಾಯಿಯಾಗಿರುವಂಥ ನನ್ನ ಪಕ್ಷ ನನ್ನ ಸಂಘಟನೆ ಕೊಟ್ಟಿದೆ ಅದನ್ನು ನನಗೇನೋ ಮೈಯಲ್ಲಿ ಇವತ್ತು ನನಗೆ ಕೊಬ್ಬು ಜಾಸ್ತಿ ಆಯಿತು ಹೇಳಿ ಹೇಳ್ಬಿಟ್ಟು ತಾಯಿ ವಿರುದ್ಧನೇ ಸಾಮರ್ಥ್ಯ ತೋರ್ಸಕ್ಕೆ ಹೋಗ್ಬಾರ್ದು ಅಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ ಆಮೇಲೆ ವಾಜಪೇಯಿ ಅವರು ಒಂದು ಅವ್ರದ್ದು ಕವಿತೆ ಇದೆಯಲ್ಲ ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ನಾವು ಬಿ ಜೆ ಪಿನಲ್ಲಿರ್ಬೇಕಾದ್ರೆ ನಾವೆಲ್ಲ ಹೇಳ್ಕೊಳ್ತೀವಿ ಹಾರು ನಹಿ ಮಾನುಂಗ ರಾರು ನಹಿ ಟಾನುಂಗ ಕಾಲು ಕೆ ಕಪಾಲು ಮಿಟಾತಾ ಲಿಖಾ ಮಿಟಾತ ಹ್ಞೂ ಗೀತ ನಯ ಗಾತಾ ಹ್ಞೂ ಅಂತ ಹೇಳಿ ಆಯಿತಾ ಅದನ್ನೇ ನಾವು ನಾನು ಸೋಲು ಒಪ್ಕೊಳ್ಳಲ್ಲ ನಾನು ದಿಕ್ಕನ್ನು ಬದಲಾಯಿಸ್ಕೊಳ್ಳಲ್ಲ ಆ ಕಾಲದ ಕಪಾಲದ ಮೇಲೆ ನಾನು ಬರಿತೀನಿ ಅಳಿಸ್ತೀನಿ ಹೊಸ ಗೀತೆಯನ್ನು ಬರೀತೀನಿ ಅಂತ ಹೇಳ್ತಾರಲ್ವಾ ಇದನ್ನು ಬರೀ ನನ್ನ ಕವಿತೆನೇ ಇದು ಯಾವ ಸೋತು ಕೂಡಲೇ ಅಧೀರರಾಗಿ ಮೂಲೆ ಕುತ್ಕೊಳ್ಳೋ ಅಂಥದಕ್ಕೆ ಕುತ್ಕೊಳ್ಳೋದಾದ್ರೆ ವಾಜಪೇಯಿ ಅವರ ಕವಿತೆನ ನಾವು ಹೋಗಿ ಸಭೆ ಸಮಾರಂಭದಲ್ಲಿ ಭಾಷಣದಲ್ಲಿ ಬರೀ ಹೇಳ್ಕೊಂಡಿರೋಂಥದ ಅದನ್ನು ನಾವು ಬದುಕಬಾರ್ದು ಅದನ್ನು ಜೀವಿಸ್ಬಾರ್ದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಾರ್ದ ಸರ್ ನಿಮ್ಮ ಟಿಕೆಟ್ ತಪ್ಪೋದಕ್ಕೆ ನಿಮ್ಮ ಪಾರ್ಟಿಯಲ್ಲೇ ಆಪರೇಷನ್ ಮಾಡಿದ್ದಾರೆ ಹೇಗೆ ಸರ್ ಯಾಕಂದರೆ ಸ್ಮೋಕ್ ಬಾಂಬಿಂದ ಹಿಡಿದು ಒಬ್ಬ ಪ್ರಭಾವಿ ಒಬ್ಬ ನಿಮ್ಮ ಪಾರ್ಟಿಯಲ್ಲೇ ಒಬ್ಬರು ದೊಡ್ಡ ರಾಜಕಾರಣಿ ನೀವು ಅತಿದು ಅತಿ ಬುದ್ಧಿವಂತರು ಅಂತ ನಿಮ್ಮನ್ನ ಟೀಕೆ ಮಾಡಿದ್ದಕ್ಕೆ ಏನಾದರೂ ಸಂಬಂಧ ಇದೆಯಾ ಸರ್ ನೋಡಿ ಏನು ಗೊತ್ತಾ ಟಿಕೆಟ್ ತಪ್ಪಿದಾಗ ನೂರು ಕಾರಣಗಳನ್ನ ಹುಡುಕ್ತಾ ಹೋಗ್ಬೋದು ಈಗ ನಾನು ನಿಮಗೆ ಎಂಟಾರ್ ತಿಂಗು ಯಾವ್ಯಾವ ರೀತಿ ಆಯಿತು ಎಲ್ಲಿ ಸೆಟ್ ಆಯಿತು ಏನಾಯಿತು ಈ ಥರ ನೆರೆಟ್ ಮಾಡ್ಕೊಂಡು ಹೋಗ್ಬೋದು ಈಗ ಈ ಟಿಕೆಟ್ ತಪ್ಪಿಸೋದಕ್ಕೆ ಕಾರಣ ಹುಡ್ಕೊಂಡು ನಾನು ತಿಪ್ಪೆಯಾಗಿದ್ದಾ ಇರಲ್ಲ ಅಥವಾ ಮುಂದಿನ ಬಗ್ಗೆ ಯೋಚನೆ ಮಾಡಲ್ಲ ನನ್ನ ಕಾರ್ಯಕರ್ತರು ಇವತ್ತು ಹೆಂಗೆ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಕೊಡಗು ಮತ್ತು ಮೈಸೂರಿನಲ್ಲಿ ಕಾರ್ಯಕರ್ತರು ಉತ್ಸಾಹ ಹೋಗ್ಬಿಟ್ಟಿದೆ ಈಗ ಯದುವೀರವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಂದ್ ಖುಷಿಗಿಂತ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪೋಯ್ತಲ್ಲ ಅನ್ನೋ ಸಂಕಟ ಜಾಸ್ತಿ ಆಗಿದೆ ನೋವು ಜಾಸ್ತಿ ಆಗಿದೆ ನಾವು ಎಷ್ಟು ದಿನ ಬದುಕಿರ್ತೀವೋ ಅವ್ನು ಮೀನಿಂಗ್ಫುಲ್ಲಾಗಿ ಬದುಕಬೇಕು ನಾನು ಹತ್ತೇ ವರ್ಷ ಎಂ ಪಿ ಆಗಿದ್ರು ಕೂಡ ಜನ ನನ್ನಂತವ್ ಬೇಕು ಅಂತ ಕೇಳ್ತಾ ಇದರಲ್ಲ ನನಗೋಸ್ಕರ ದುಃಖಿಸಿದವರು ಇದರಲ್ಲ ನನಗೋಸ್ಕರ ಊಟ ಬಿಟ್ಟವ್ರು ಇದರಲ್ಲ ಹಿಂಗೆ ಹಿಂಗೆ ನಾನು ಒಬ್ಬ ಸಂಸದನಾಗಿ ಕೆಲಸ ಮಾಡಿದನಿ ಈ ಥರ ನಾವು ಯಾವ ರೀತಿ ಬದುಕ್ತೀವಿ ಅದರಲ್ಲಿ ನಾವು ಶ್ರೇಯಸ್ಸನ್ನು ಪಡ್ಕೊಳ್ಬೇಕು ಜನ ನಮ್ಮನ್ನು ನಮಗೋಸ್ಕರ ಆಗಬೇಕು ಅಂಥದ್ದನ್ನು ನಾನು ಪಡ್ಕೊಂಡಿದ್ದೀನಿ ನಾನು ಕ್ಷೇತ್ರದ ಆಚೆಗೂ ಅಂಥದ್ದನ್ನು ಪಡ್ಕೊಂಡಿದ್ದೀನಿ ಅಂಬರೀಷ್ ಅಂತ ಸರ್ ಪ್ರತಾಪ್ ಸಿಂಹ ಅವರು ರಾಜ್ಯ ಬಿ ಜೆ ಪಿ ನಾಯಕರಗಳ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡದೇ ಇರೋದಕ್ಕೆ ಟಿಕೆಟ್ ಕೈ ತಪ್ತಾ ಪ್ರತಾಪ್ ಸಿಂಹ ಅವರು ಏನು ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ ಇತ್ತೀಚೆಗೆ ಯಾಕೆ ಪ್ರತಾಪ್ ಸಿಂಹ ಅವರು ಕಾಂಟ್ರವರ್ಸಿಯಲ್ಲಿ ಸ್ಟಾರ್ ಆಗ್ತಾ ಇರೋದು ಈಗ ಒಂದು ಮಾತು ಹೇಳ್ತೀನಿ ಯಾವುದೋ ಲೋಕಲ್ ಲೀಡರ್ ಜೊತೆ ಚೆನ್ನಾಗಿಲ್ಲಂತೆ ಆನಂತರ ಹೊಂದಾಣಿಕೆ ಇಲ್ಲವಂತೆ ಎಮ್ ಎಲ್ ಎಗಳೆಲ್ಲ ವಿರೋಧ ಆಗಿದ್ರಂತೆ ಹಿಂದೆ ಇದ್ದವ್ರು ಯಾರು ಯಾರ್ದು ಸೋತ್ ಬಿಟ್ಟಿದ್ರಂತೆ ಯಾರ ಸೋಲಿಗೆ ನಾನು ಕಾರಣಂತೆ ಈ ಥರದ ಎಲ್ಲ ಪುಕಾರಗಳನ್ನ ಹಬ್ಬಿಸ್ತಾರಲ್ವ ಈಗ ನಾನೊಬ್ಬ ಸಂಸದನಾಗಿ ನನ್ನ ನನ್ನೆಲ್ಲ ಶ್ರಮವನ್ನು ನಾನು ನನ್ನ ಕ್ಷೇತ್ರದ ಮತದಾರರ ಅಭ್ಯುದಯಕ್ಕೆ ಮೈಸೂರು ಮತ್ತು ಕೊಡಗಿನ ಅಭಿವೃದ್ಧಿಗೆ ನಾನು ಬಳಸಬೇಕು ನಾನೊಬ್ಬ ಸಂಸದನಾಗಿ ಯಾವ ಕೆಲಸನ ಮಾಡಿಲ್ಲ ಹೇಳ್ಬಿಡಿ ನಾನು ಜನಕ್ಕೆ ಕನಸನ್ನು ನಾನು ಬಿತ್ತಿ ಇದನ್ನು ಈ ಟ್ರೈನನ್ನು ತೊಗೊಂಬರಿದೆ ಲಾಸ್ಟು ನನ್ನ ಟಿಕೆಟ್ ಸಮಸ್ಯೆನೇ ಇರ್ಬೇಕು ರಾಮೇಶ್ವರಂ ಟ್ರೈನ್ ತರ್ತೀನಿ ಅಂತ ಹೇಳಿದೆ ನಾನು ನಾನು ಜನಕ್ಕೆ ಟ್ವೀಟ್ ಆಗ್ತೀನಿ ಏ ಇವ್ನು ಮೇಲೆ ಏನೋ ಮಾಡ್ತೀನಿ ಅಂತ ಆಮೇಲೆ ಟ್ರೈನ್ ಅನೌನ್ಸ್ ಮಾಡ್ತೀನಿ ನಾನು ಈ ಥರ ಜನಕ್ಕೆ ಹದಿಮೂರು ಟ್ರೈನ್ ತೊಗೊಂಬಂದು ಎಲ್ಲ ಕೆಲಸನೂ ಮಾಡಿದೆ ಜನಕ್ಕೆ ನಾನು ಕೆಲಸಕ್ಕೆ ಜನಕ್ಕೆ ಕನಸನ್ನು ಬಿತ್ತಿ ಕನಸನ್ನು ಸಾಕಾರ ಮಾಡುವಂಥ ಕೆಲಸನೂ ಮಾಡಿದೆ ನಾನು ಒಬ್ಬ ಸಂಸದನಾಗಿ ನನ್ನ ಜವಾಬ್ದಾರಿ ಏನು ನನ್ನ ಜನರಿಗೆ ನಿಯತ್ತ ಕೆಲಸ ಮಾಡಬೇಕು ಚುನಾವಣೆ ಬಂದಾಗ ವಾಪಸ್ಸು ರಿಯಲ್ ಆಕ್ಟ್ ಆಗೋಕ್ಕೆ ಜನ ನನ್ನ ಕೈ ಹಿಡೋಕೆ ರೆಡಿ ಇದ್ದಾರ ಇಲ್ವಾ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಿಲ್ವಾ ಇವತ್ತು ನಾಳೆ ಬೆಳಗ್ಗೆ ಎದುವರ್ ಗೆದ್ರು ಅದು ಪ್ರತಾಪ್ ಸಿಂಹನ ಕೆಲಸದ ಆಧಾರದ ಮೇಲೆ ಗೆಲ್ಲಬೇಕು ಮೈಸೂರಲ್ಲಿ ಪಾರ್ಟಿ ಆಫೀಸ್ ಕಟ್ಟಿರೋ ನಾನು ರಾಜೇಂದ್ರ ಅವ್ರನ್ನ ಡೋನರ್ ಕರ್ಕೊಂಬಂದು ಅರ್ಧ ಸೈಟನ್ನು ಎಕ್ಸ್ಟ್ರಾ ಕೊಟ್ಟು ಅರವತ್ತೈದು ಲಕ್ಷ ಕೊಟ್ಟು ತೊಗೊಂಡು ಇದನ್ನು ಕಟ್ಸಿದ್ದೀನಿ ಇಡೀ ಹಿಂದುತ್ವದ ವಿಚಾರ ಬಂದಾಗ ನಿಂತಿರೋ ನಾನು ಐಡಿಯಾಲಜಿಕಲ್ ಕಮಿಟ್ಮೆಂಟು ನನ್ನನ್ನು ಕ್ವಶನ್ ಮಾಡೋಕ್ಕಾಗುತ್ತಾ ನೀವು ಬಿ ಜೆ ಪಿ ಯಾರು ಲೀಡ್ರ್ ಬೇಕಾದ್ರೆ ಕ್ವಶನ್ ಮಾಡಕ್ಕೆ ಹೋಗ್ಬೋದು ನೀವು ಆದರೆ ಪ್ರತಾಪ್ ಸಿಂಹನ ಕ್ವಶನ್ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯವರು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಜೀವರ ಬಗ್ಗೆ ಕೆಟ್ಟ ಕೆಟ್ಟು ಟ್ವೀಟ್ಗಳು ಹಾಕ್ತಾರೆ ಬೈತಾ ಇರ್ತಾರೆ ಟೀಕೆ ಮಾಡ್ತಾರೆ ಅವರೊಬ್ಬರಿಗೆ ಅವ್ರದೇ ಭಾಷೆಯಲ್ಲಿ ಉತ್ತರ ಕೊಡೋಣ ಒಬ್ಬನೇ ಅಡಿ ಹಳೆ ಮೈಸೂರು ಭಾಗದಲ್ಲಿ ಪ್ರತಾಪ್ ಸಿಂಹ ಒಬ್ಬನೇ ಇಷ್ಟೆಲ್ಲ ಕೆಲಸ ಮಾಡಿದೆ ಇನ್ನು ಲೀಡ್ರ್ಗಳದ್ದು ವಿಚಾರಕ್ಕೆ ಬರ್ತಾರೆ ಎಲ್ಲರ ಜೊತೆ ಹೊಂದಾಣಿಕೆ ಇಲ್ಲ ಆದಿಲ್ಲ ಇದಿಲ್ಲ ಅಂತ ಹೇಳಿ ನಾನು ನಮ್ಮ ಇಬ್ಬರು ಎಮ್ ಎಲ್ ಎಗಳ ಜೊತೆ ಈ ಹಿಂದೆ ಇದ್ದಂಥ ಎಮ್ ಎಲ್ ಎಗಳ ಜೊತೆ ಹೊಡೆದಾಡಿದೆ ಯಾವುದು ಯಾವುದಕ್ಕೋಸ್ಕರ ಗ್ಯಾಸ್ ಪೈಪ್ಲೈನಿಗೋಸ್ಕರ ಗ್ಯಾಸು ನಿಮಗೆ ಆವಾಗ ಸಾವಿರ ಚಿಲ್ಲರೆ ಆಗಿತ್ತು ಸಾವಿರದ ಇನ್ನೂರು ರೂಪಾಯಿ ಹೋಗಿತ್ತು ನಿಮಗೆ ಕೆ ಜಿಗೆ ನಲ್ವತ್ತೆಂಟು ರೂಪಾಯಿ ಸಿಗುತ್ತಿದ್ದು ನಾವು ಇದನ್ನು ಪೈಪ್ ಪೈಪುಡ್ ಗ್ಯಾಸ್ ಏನಿದೆಯಲ್ಲ ಅದು ಅದನ್ನು ಐನೂರು ಐನೂರು ಐನೂರ ಐವತ್ತು ರೂಪಾಯಿಗೆ ನಿಮಗೆ ಒಂದು ಸಿಲಿಂಡರ್ ಸಿಗ್ದಂಗೆ ಆಗ್ಬಿಡುತ್ತೆ ಅದನ್ನು ಯಾರಿಗೋಸ್ಕರ ನನಗೆ ತಗೊಳಕ್ಕೆ ಮಾನ್ಮಾಡಿದ್ದನ್ನ ನಾನು ನನ್ನ ಜನಕ್ಕೋಸ್ಕರ ಹೊಡೆದಾಡಿದೆ ಜನಕ್ಕೆ ಒಳ್ಳೆ ಕೆಲಸ ಇರಬೇಕಾದ್ರೆ ನೀವು ಅಲ್ಲಿಗೆ ಅದಕ್ಕೆ ನಮ್ಮವರೇ ಶಾಸಕರು ಅಡ್ಡಾದಾಗ ನಾನೇನು ಮಾಡಿದೆ ನಮ್ಮ ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಅವ್ರ ವಿರುದ್ಧ ನಿಂತಿದ್ದೀನಿ ವಿದ್ಯಾರಣ್ಯಪುರ ಕಸದ ಕಸನ ತೆಗ್ಸಕ್ಕೆ ಹೋಗಬೇಕಾದ್ರೆ ಸ್ಥಳೀಯವಾಗಿ ಸಮಸ್ಯೆಯನ್ನು ಮಾಡಿದರು ಕಸದ ವಾಸನೆ ಅಷ್ಟಿದೆ ಅದಕ್ಕೋಸ್ಕರವಾಗಿ ನಮ್ಮದೇ ಶಾಸಕರು ವಿರುದ್ಧ ನಿಂತ್ಕೊಂಡು ಕೆಲಸವನ್ನು ಮಾಡಿಬಿಟ್ಟು ಆ ಕಸ ತೆಗೆಸೋ ಕೆಲಸ ಮಾಡಿದ್ರೆ ಇವತ್ತು ಕಾಮಗಾರಿ ಪ್ರಾರಂಭ ಇದೆ ಯಾವುದಕ್ಕೋಸ್ಕರ ಹೊಡೆದಾಟ ಮಾಡಿದೆ ನಾನು ವೈಯಕ್ತಿಕನಾದಂಗೆ ನರೇಂದ್ರ ಮೋದಿಜಿಯವರ ಹೆಸರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ ಅಲ್ವಾ ನಾವೆಲ್ಲ ಮೋದಿಜಿಯವರ ಹೆಸರಲ್ಲಿ ಗೆತ್ಕೊಂಡ್ಬರ್ತೀವಿ ಇದೇ ಮೋದಿಜಿಯವರು ಮೈಸೂರಲ್ಲಿ ಬಂದು ರೋಡ್ ಶೋ ಮಾಡಿದರು ಇಡೀ ರಾಜ್ಯಾದ್ಯಂತ ವ್ಯಾಪಕವಾದಂಥ ಪ್ರಚಾರ ಮಾಡಿದ್ರು ಪ್ರಚಾರ ಮಾಡಿ ಅಂದರೆ ಮೋದಿಜಿಯವರ ಹೆಸರಲ್ಲಿ ನಾವೆಲ್ಲ ಗೆದ್ಕೊಬರ್ತೀವಿ ಅದೇ ಮೋದಿಜಿಯವರು ಸ್ವತಃ ಬಂದು ಅಸೆಂಬ್ಲಿ ಎಲೆಕ್ಷನಲ್ಲಿ ಪ್ರಚಾರ ಮಾಡಿ ರೋಡ್ ಶೋ ಮಾಡಿ ಇಷ್ಟೆಲ್ಲ ಆಯಿತು ಅಂತಂದ್ರೂ ಕೂಡ ನಮ್ಗೆ ಅರವತ್ತಾರು ಇಳಿದು ಹೋಗ್ತೀವಿ ಅಂದರೆ ಏನರ್ಥ ಅಂದರೆ ಮೋದಿಜಿಯವ್ರು ಬಂದರೂ ಕೂಡ ಇವ್ರನ್ನ ಕಾಪಾಡೋಕ್ಕಾಗಲಿಲ್ಲ ಅಂತಂದರೆ ಇವರು ಸೀರಿಯಸ್ಸಾಗಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅವ್ರವ್ರ ಯೋಗ್ಯತೆ ಬಗ್ಗೆ ಅವ್ರು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು ಬೇರೆಯವ್ರ ಬಗ್ಗೆ ಹುಳು ಕುಡ್ಕೋಂಥದ್ದಲ್ಲ ಅಷ್ಟೇ ಹೇಳಿ ಎಸ್ ಸರ್ ಬಂದೆ ಸರ್ ನಮಸ್ತೆ ಸಿದ್ದರಾಮಯ್ಯ ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತ ತುಮಕೂರಿಂದ ಸರ್ ನಿಮ್ಮ ಕ್ಷೇತ್ರದಲ್ಲಾದ ಅಭಿವೃದ್ಧಿ ಕಾರ್ಯಗಳಿಗೆ ಮೋದಿಜಿಯವರೇ ಕಾರಣ ಅಂತೀರಾ ಅದೇ ಥರ ಇಪ್ಪತ್ತೇಳು ಕ್ಷೇತ್ರಕ್ಕೂ ಮೋದಿಯವರೇ ಪ್ರಧಾನಮಂತ್ರಿ ಬಟ್ ಮೈಸೂರಲ್ಲಿ ಯಾಕೆ ಅಂಥ ಅವಕಾಶಗಳು ಅಷ್ಟೊಂದು ಅಭಿವೃದ್ಧಿ ಆಗೋಕ್ಕೆ ಕಾರಣ ನೀವು ಮಾಡೋ ಅಪ್ರೋಚ್ ಡಿಫ್ರೆಂಟ್ ಆಗಿರುತ್ತೋ ಅಥವಾ ಏನು ಕಾರಣ ಎರಡನೇ ಕ್ವಶನು ನಿಮ್ಮನ್ನು ಕರ್ನಾಟಕದ ಮುಖ್ಯಮಂತ್ರಿ ಆಗೋ ಬ ಅವಕಾಶ ಇದೆಯಾ ಮುಂದೆ ಬಿ ಜೆ ಪಿ ಕಾರ್ಯಕರ್ತನಾಗಿ ಕೇಳ್ತೇನೆ ಅಲ್ಲ ಫಸ್ಟ್ ರಾಜ್ಯ ರಾಜಕಾರಣಿ ಬರ್ತೀರಾ ಅಂತ ಹಂಗೆಲ್ಲ ಹೇಳಕ್ಕೆ ಹೋಗ್ಬಿಡ್ರಿ ಈಗಲೇ ಸಾವರ್ಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಒಂದು ಬೇಸಿಕಲಿ ನಾನು ಆಗಲೇ ಹೇಳಿದ್ದೆ ನಾನೊಬ್ಬ ಆಗಿ ನಾನು ಪಾಲಿಟಿಕ್ಸಿಗೆ ಹೋದವನು ನಾನು ಟಿಪಿಕಲ್ ರಾಜಕಾರಣಿ ಅಲ್ಲ ರಾಜಕಾರಣಿಗಳಲ್ಲಿ ಏನಿರ್ತದೆ ಅಂದರೆ ಈ ಅಧಿಕಾರ ಅನ್ನೋ ಒಂಥರ ನಶ ಇದ್ದಾಗೆ ಅದು ಆ ಚೇರು ಆ ಗೂಟದ ಕಾರು ಅದರಲ್ಲಿ ಒಂಥರ ಅವ್ರಿಗೂ ಒಂದೇನೋ ಖುಷಿ ಸಿಗ್ತದೆ ಅವ್ರಿಗೆ ಒಂಥರ ಎಕ್ಸ್ಟ್ರೆಸ್ಸಿ ಸಿಗುತ್ತೆ ನನಗೆ ಒಬ್ಬ ಜರ್ನಲಿಸ್ಟ್ ಆದವನಿಗೆ ಇವಾಗ ಅಜಿತ್ ಈಗ ಅವರಿಗೆ ನ್ಯೂಸ್ ಅವ್ರ ಸ್ಪೆಷಲ್ ಒಂದನ್ನು ಮಾಡಿರ್ತಾರೆ ನೆಕ್ಸ್ಟ್ ವರ್ಕ್ ಇದರಲ್ಲಿ ಎಷ್ಟು ಟಿ ಆರ್ ಪಿ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡಿರ್ತಾರೆ ಎಷ್ಟು ರೆಸ್ಪಾನ್ಸ್ ಬಂದಿದೆ ಯಾವ ರೀತಿ ಹೋಗಿದೆ ಅಂತ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಪ್ರೆಷರ್ ಹೆಂಗ್ ಅದಕ್ಕಿಂತ ಈ ಆಗಬೇಕು ಅಂತ ಅಲ್ವಾ ಅದೇ ಥರ ನಮ್ಮಲ್ಲಿ ನಾನು ಹೇಗೆ ಅಂದರೆ ಪತ್ರಕರ್ತನಾಗೆ ಅಲ್ಲಿ ಹೋದ್ನಲ್ಲ ನಾನು ಒಂದು ಆರ್ಟಿಕಲ್ ಬರೆದಿದ್ದಕ್ಕೆ ಇನ್ನೊಂದು ಆರ್ಟಿಕಲ್ ಜಾಸ್ತಿ ಮೇಲೆ ಬರುತ್ತಾ ಇಲ್ವೋ ಅದು ನೋಡ್ತಾ ಇರ್ತಿದ್ದೆ ನಾನು ಹಾಗೆ ಅಲ್ಲಿ ಒಂದು ಕೆಲಸದಿಂದ ಇನ್ನೊಂದು ಕೆಲಸ ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಆದರೆ ನಾನು ಕೆಲಸಗಳ ಹಿಂದೆ ಬಿದ್ದು ಕೆಲಸವನ್ನು ಮಾಡಿದ್ರಿಂದಾಗಿ ನಾನು ಬೇರೆಯವರಿಗಿಂತ ವಿಭಿನ್ನ ಅಂತ ಅನ್ನಿಸ್ಕೊಂಡೆ ನಾನು ಈ ಕ್ಷೇತ್ರದಿಂದ ಹೋದ ಹೋಗಿದ್ದರಿಂದ ಕಾರಣಕ್ಕೆ ಇಲ್ಲಿ ನಾನೊಬ್ಬ ಪತ್ರಕರ್ತನಾಗಿ ರಾಜಕಾರಣಿಯಾಗಿ ಬದಲಾದ ಮನೂ ಕೂಡ ನನ್ನೊಳಗಿನ ಪತ್ರಕರ್ತ ನನ್ನೊಳಗಿನ ರಾಜಕಾರಣಿನ ರಿವ್ಯೂ ಮಾಡ್ತಾ ಇದ್ದ ಹಾಗಾಗಿ ನಾನು ಹೋಗಿ ಮೂಡಾದಲ್ಲಿ ಹೋಗಿ ಸೈಟ್ ತೊಗೊಳ್ಳೋಕ್ಕೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಕಮಿಷನ್ ವ್ಯವಹಾರಕ್ಕೆ ಇವಕ್ಕೆ ಹೋಗಲಿಲ್ಲ ನಾನು ಬರೀ ಜನರ ಕೆಲಸವನ್ನು ಮಾಡಿದೆ ಆ ಕೆಲಸವನ್ನು ಮಾಡಿದ್ರಿಂದಾಗಿ ನಾನು ಸಕ್ಸಸ್ಫುಲ್ ಆದೆ ನನಗೆ ಪ್ರಾಜೆಕ್ಟ್ಗಳನ್ನ ತೊಗೊಂಡ್ಬಂದೆ ನಾನು ನನ್ನ ಜ ನಾನು ಡೆಲ್ಲಿನಲ್ಲಿ ಹೋದಾಗಲೂ ಕೂಡ ನಾನೆಲ್ಲ ಒಂದು ಹೊರಗಡೆ ಹೋಗಬೇಕು ಅಂತಂದ್ರೆ ನಾನು ಜರ್ನಲಿಸ್ಟ್ ಫ್ರೆಂಡ್ಸ್ ಜೊತೆ ಹೋಗ್ಬೋದು ಎಲ್ಲ ಡೆಲ್ಲಿ ಮೀಡಿಯಾದಲ್ಲಿ ಇರುವಂಥ ಒಳ್ಳೊಳ್ಳೆ ಜರ್ನಲಿಸ್ಟ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಏನೇ ಈ ಒಂದು ಹೊಸ ಪ್ರಾಜೆಕ್ಟ್ಸ್ನ ತೊಗೊಂಡೋಗೋದು ಇಂಥದ್ರ ಬಗ್ಗೆ ನನಗೆ ಐಡಿಯಾ ಹೇಳೋರು ನನ್ನ ಕೆಲವು ಫ್ರೆಂಡ್ಸೆಲ್ಲ ಅನ್ನೋದು ಏರ್ ಬಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಬ ಹಿಂದೂಸ್ತಾನ್ ಟೈಮ್ಸಲ್ಲಿ ಕೆಲಸ ಮಾಡ್ತಿದ್ದರು ಈಗ ಏರ್ ಬಸ್ನಲ್ಲಿದ್ದಾರವರು ಅವರು ಪ್ರಾಜೆಕ್ಟ್ಸ್ಗಳನ್ನ ಹೆಂಗೆ ತೊಗೊಂಡು ಹೋಗೋದು ಅನ್ನೋದು ಕೆಲವೊಂದು ಐಡಿಯಾ ಕೊಡೋರು ನಾ ಹಾಗಾಗಿ ನನ್ನ ಏರ್ ಬಸದು ಒಂದು ಪ್ರಾಜೆಕ್ಟ್ ನಾನು ಗುಜರಾತಿಗೆ ಹೋಯ್ತು ಕೊನೆಗೆ ಅದು ಮೈಸೂರಿಗೆ ತಗೊಂಡು ಹೋಗೋಕ್ಕೆ ಎಲ್ಲ ಪ್ರಯತ್ನ ಮಾಡೋದು ಅದಕ್ಕೋಸ್ಕರ ಏರ್ಪೋರ್ಟ್ ರಿವೈವ್ ಮಾಡಲಿಕ್ಕೆ ಅಂತ ನಾನು ಹೋಗಿದ್ದು ಹೀಗೆ ನನಗೆ ಬೇರೆಯವರು ಐಡಿಯಾಸ್ ಕೊಟ್ಟಿದ್ದಾರೆ ಐಡಿಯಾಸನ್ನು ನಾನು ಗ್ರಾಸ್ ಮಾಡಿಕೊಂಡು ನಾನು ತಗೊಂಡೋಗಿ ಒಳ್ಳೆ ಕೆಲಸವನ್ನು ನಾನು ಮಾಡಿದ್ದೀನಿ ಹಾಗಾಗಿ ನಾನು ಭಿನ್ನವಾಗಿ ನಾನು ಕಾಣಿಸ್ತೀನಿ ರಾಜ್ಯ ರಾಜಕಾರಣಕ್ಕೆ ಬರ್ತೀರಾ ನಾನು ಆಗಲೇ ಹೇಳಿದ್ನಲ್ಲ ರಾಜ್ಯ ರಾಜಕಾರಣ ಅಂತಲ್ಲ ನಂದು ಕೊಡಗು ಮತ್ತು ಮೈಸೂರು ಅನ್ನೋದು ನನ್ನ ಕಾರ್ಯಕ್ಷೇತ್ರವಾಗಿತ್ತು ಇವತ್ತು ಇಡೀ ಕರ್ನಾಟಕವೇ ನನ್ನ ಕಾರ್ಯಕ್ಷೇತ್ರ ನಾನು ತುಂಬ ಕಡೆಗಳಲ್ಲಿ ಕೇಳಿದ್ದೀನಿ ನಾನು ಯಾವುದೋ ಒಂದು ಕ್ಷೇತ್ರವನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಹೇಳ್ತಾ ಇಲ್ಲ ಭಾಳ ಕಡೆ ನಿಮ್ಮ ಕಾರ್ಯಕರ್ತರ ಅಭಿಪ್ರಾಯ ಸರ್ ಮೋದಿ ಮತ್ತೊಂದು ಬರಬೇಕು ಬಟ್ ನಮ್ಮ ಕ್ಯಾಂಡಿಡೇಟಿಗೆ ಬಿ ಜೆ ಪಿ ಕ್ಯಾಂಡಿಡೇಟಿಗೆ ಓಟ್ ಹಾಕಕ್ಕೆ ನಮ್ಗೆ ಮನಸ್ಸಿಲ್ಲ ಅಂತಾರೆ ಹೆಂಗಿದ್ ಮೋದಿ ಮತ್ತೊಂದು ಬರೋಕ್ಕೆ ಸಾಧ್ಯ ನಾನು ಬಹಳ ಸರಿ ಭಾಷಣ ಮಾಡೋಕ್ಲಾ ಅದನ್ನ ಹೇಳಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ಹಿಂಗೆ ಆಯಿತು ವಾಜಪೇಯಿ ಮೋಸ್ಟ್ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರು ಎಲ್ಲರೂ ಏನಂತಾರೆ ನಮ್ಮ ಕಾರ್ಯಕರ್ತರು ಏನಾದ್ರು ನಾನೊಬ್ಬ ಓಟ್ ಹಾಕಲಿಲ್ಲ ಅಂದ್ರೇನು ವಾಜಪೇಯಿ ಹೋಗಿ ಎದೇ ಕೇಳ್ತಾರೆ ನಾನು ಹೋಗಿ ಮನೆಗೆ ಓಟ್ ಕೇಳಲಿಲ್ಲ ಅಂದ್ರೇನು ವಾಜಪೇಯಿರಿಗೆ ಓಟ್ ಹಾಕಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ನಮಗೆ ವಾಜ್ ಈಗ ವಾಜಪೇಯಿ ಪ್ರಧಾನಿ ಆಗಬೇಕು ಆದರೆ ಎಂ ಪಿ ಇವನು ಇರಬಾರ್ದು ಇರಬಾರ್ದು ಈ ಥರ ಒಂದು ಮನಸ್ಥಿತಿನ ಇಟ್ಕೊಂಡಿದ್ರು ಹಾಗಾಗಿ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಸೋತೋದು ಅದೇ ಪರಿಸ್ಥಿತಿಯನ್ನು ನಾನು ಇವತ್ತು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನಮಗೆ ದೇಶಕ್ಕೆ ಮೋದಿ ಬೇಕು ಆದರೆ ಇವರು ನಾನು ಎಂಪಿ ಇದೆಲ್ಲ ಒಂದು ಕಡೆ ನಮ್ಮ ಪಕ್ಷಕ್ಕೆ ಇದು ಸಮಸ್ಯೆನ ತಂದೊಡ್ಡುವಂಥ ಸಾಧ್ಯತೆ ಇದೆ ನಾನು ಅದಕ್ಕೋಸ್ಕರ ನಿಮ್ಮ ಚಾನೆಲ್ ಮುಖಾಂತರನೂ ಕೇಳ್ತೀನಿ ದೇಶಕ್ಕೆ ಮೋದಿ ಬೇಕು ಅಂತಂದ ಮೇಲೆ ಪಕ್ಷದಿಂದ ಯಾರನ್ನೇ ಕ್ಯಾಂಡಿಡೇಟ್ ಕೊಟ್ಟಿರಲಿ ಅವ್ರಿಗೆ ಹೋಗಿ ಓಟ್ ಹಾಕುವಂಥದ್ದನ್ನು ಕಲಿಬೇಕು ನೋಟ ಗೀಟ ಈ ಥರದ್ದೆಲ್ಲ ಹೇಳ್ಬಾರ್ದು ಯಾಕಂದರೆ ದೇಶ ಉಳಿಬೇಕು ಅಂದರೆ ಅದು ಮೋದಿ ಜಿ ಕೈಯಲ್ಲಿ ಮಾತ್ರ ಅದನ್ನು ಉಳಿಸೋಕೆ ಸಾಧ್ಯ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಜಿಯೋ ಪಾಲಿಟಿಕ್ಸಲ್ಲಿ ಬದಲಾವಣೆಗಳಾಗ್ತಾಯಿದ್ದಾವೆ ಇಂಡಿಯಾ ಇವತ್ತು ದೊಡ್ಡ ಸ್ಥಾನ ಅಂದರೆ ಗ್ಲೋಬಲ್ ಲೀಡ್ರಾಗಿ ಎಮರ್ಜ್ ಆಗ್ತಾ ಇರೋದ್ರಿಂದ ಮೋದಿ ಜಿಯವರಿಗೆ ಅಪಾಯ ಜಾಸ್ತಿ ಇದೆ ಅವರನ್ನು ಈ ರೀತಿಯ ಮುಂದುವರೈಕೆ ಬಿಡ್ತು ಅಂತ ಹೇಳಿದರೆ ಅವರು ಒಂಥರ ಜಾ ಜಗತ್ತಿನಲ್ಲಿ ಒಂಥರ ಅನ್ಕೊಶನಬಲ್ ಲೀಡ್ರಾಗಿ ಹೋಗ್ತಾರೆ ಹಾಗಾಗಿ ಅವರನ್ನು ಮುಗಿಸ್ಬಿಡ್ಬೇಕು ಅನ್ನೋ ವ್ಯವಸ್ಥಿತವಾದ ಪ್ರಯತ್ನ ಜಾಗತಿಕ ಮಟ್ಟದಲ್ಲೇ ನಡೀತಾ ಇರ್ತದೆ ಹಾಗಾಗಿ ನಮ್ಮ ಕಾರ್ಯಕರ್ತರಾದವರು ಅಥವಾ ಹಿತೈಷಿಗಳಾದಂಥವರು ಈ ಥರದ್ದು ನಮ್ಮೇನ ಇವ್ರು ಬೇಡ ಈ ಕ್ಯಾಂಡಿಡೇಟ್ ಬೇಡ ಇವರು ಬೇಡ ನಮಗೆ ಅನ್ನೋ ಮನಸ್ಥಿತಿಯಿಂದ ಹೊರಗಡೆ ಬಂದು ದೇಶದ ಉಳಿವಿಗೋಸ್ಕರ ಮೋದಿಜಿಯವರಿಗೆ ಓಟ್ ಹಾಕಬೇಕು ನನ್ನ ಹೆಸರು ರಿಷಿಕ್ ಭಿವಾನ್ ಗೌಡ ಅಂತ ಆರ್ ಆರ್ ನಗರ ಕ್ಷೇತ್ರ ಜೆ ಡಿ ಎಸ್ ವಕ್ತಾರ ನಾನು ನಿಮ್ಗೆ ಏನು ಅಂತಂದರೆ ಈಗ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ ಅವರು ಗೋ ಬ್ಯಾಕ್ ಅಂತ ಹೇಳಿದ್ರು ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಒಂದು ಕ್ಷೇತ್ರ ಕೊಡ್ತಾರೆ ನೀವು ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಭಿವೃದ್ಧಿ ಮಾಡಿದ್ದೀನಿ ಹತ್ತು ವರ್ಷದಿಂದ ಅಂತ ಇಷ್ಟು ಹೇಳ್ಕೊಳ್ತಾ ಇದ್ದೀರಾ ಸೊ ಅಭಿವೃದ್ಧಿ ಮೇಲೇ ಟಿಕೆಟ್ ಅಂಥದ್ದು ಒಂದು ಮಾನದಂಡ ಆಗಿತ್ತು ಅಂತಂದರೆ ನಿಮಗೆ ಅಲ್ಲಿ ಟಿಕೆಟ್ ತಪ್ಪಿದ್ರು ಬೇರೆ ಯಾವುದಾರು ಒಂದು ಕ್ಷೇತ್ರದಲ್ಲಾದ್ರೂ ನಿಮಗೆ ಕೊಡಬೇಕಾಗಿತ್ತು ಯಾಕೆ ನಿಮಗೆ ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲೂ ಟಿಕೆಟ್ ಕೊಟ್ಟಿಲ್ಲ ಈಗ ನಿಮಗೆ ನೇರವಾಗಿ ಹೇಳಬೇಕು ಅಂದರೆ ಒಂದೇ ಒಂದು ಲೈನಲ್ಲಿ ನಾನು ನಿಮಗೆ ಆನ್ಸರ್ ಮಾಡಬೇಕು ಅಂತಂದರೆ ಈ ರಾಜಕಾರಣದಲ್ಲಿ ಹೇಗೆ ಅಂತಂದರೆ ನೀವು ಇಡೀ ದೇಶದ ರಾಜಕಾರಣವನ್ನು ನೆಹರೂ ಅವರಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ನೋಡಬೇಕು ಅಂದರು ಅವತ್ತು ಅವರಿಗೆ ಕೈ ಹಿಡಿಯೋಕ್ಕೊಬ್ರು ಗಾಂಧಿ ಇದ್ರು ಯಾಕಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆದಾಗ ಎಲ್ಲ ರಾಜ್ಯಗಳಿಂದ ವೋಟ್ ತೆಗೆದುಕೊಂಡಾಗ ನೆಹ್ರಿಗೆ ಒಂದು ಓಟ್ ಬಂದಿರಲಿಲ್ಲ ಎಲ್ಲ ಓಟ್ಗಳು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲಿಗೆ ಬಂದಿದ್ದರು ಆದರೆ ಗಾಂಧಿ ಕೈ ಹಿಡಿದಿದ್ದರಿಂದ ನೆಹರು ಪ್ರಧಾನಿ ಅಂದರು ಇಲ್ಲಿ ರಾಜಕಾರಣದಲ್ಲಿ ಫಾದರ್ ಇರಬೇಕು ಇಲ್ಲ ಗ್ರ್ಯಾಂಡ್ ಫಾದರ್ ಇರಬೇಕು ಹಾಗೆ ಗಾಡ್ ಫಾದರ್ ಇರಬೇಕು ಆಯಿತಾ ನನಗೆ ಫಾದರ್ ಇಲ್ಲ ಗಾಡ್ ಫಾದರ್ ಇಲ್ಲ ಹಾಗಾಗಿ ಇದನ್ನು ಜಾಸ್ತಿ ಬೆಳೆಸೋದು ಬೇಡ ಇದನ್ನು ನೀವು ಈ ರಾಜ್ ಒಂದು ರಾಜಕಾರಣವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಒಂದು ನಿಮಗೆ ಅಪ್ಪ ಇರಬೇಕು ಇಲ್ಲ ದೇವರಂತ ಅಪ್ಪ ಇರಬೇಕು ತುಂಬ ತುಂಬ ಚರ್ಚೆ ಪ್ರತಾಪ್ ಏನು ಪರ್ಸ್ನಲ್ ರೀಸನ್ನಿಗೆ ಟಿಕೆಟ್ ಮಿಸ್ ಮಾಡಿದ್ರು ಪರ್ಸ್ನಲ್ ರೀಸನ್ನಿಗೆ ಟಿಕೆಟ್ ಮಿಸ್ ಮಾಡಿದ್ರು ನನಗೆ ಏನದು ಪರ್ಸನಲ್ ರೀಸನ್ ಇದೆ ಏನಂತಂದರೆ ಒಂದೊಂದು ಸರಿ ನಮ್ಮ ಏಳಿಗೆ ಇದೆಯಲ್ವಾ ಅದೇ ಪರ್ಸನಲ್ ರೀಸನ್ ಆಗಿರುತ್ತೆ ನಾನು ನಿಮಗೆ ಒಂದು ಎರಡು ವಿಚಾರ ಹೇಳಲಿಕ್ಕೆ ಬೈತೀನಿ ಈಗ ಭಾಳ ಸರಿ ರಾಜಕಾರಣದಲ್ಲಿ ಯಾರನ್ನ ಹಾಳು ಮಾಡಬೇಕು ಅಂತಂದರೆ ತಂತ್ರಗಾರಿಕೆ ಇರ್ತವೆ ತಂತ್ರಗಾರಿಕೆಗಳು ಬೇರೆ ಬೇರೆ ಇರ್ತವೆ ಆದರೆ ನಾನು ಎಲ್ಲರ ಜನಕ್ಕೆ ನಾ ಆಡಿಯನ್ಸಿಗೆ ಹೇಳೋವಂಥದ್ದು ಅಂಥದ್ದು ಒಂದು ನಮಗೆ ಒಬ್ಬ ಜನಪ್ರತಿನಿಧಿ ಆದವರಿಗೆ ಎರಡು ರೀತಿ ಅಕೌಂಟೆಬಿಲಿಟಿ ಇರುತ್ತೆ ಅದು ಎಲ್ಲ ಮನುಷ್ಯನಿಗೂ ಇರುತ್ತೆ ಒಂದು ಪಬ್ಲಿಕ್ಕಿಗೆ ಅಕೌಂಟೆಬಲ್ ಆಗಿರ್ತೀವಿ ನಾವು ಸಾರ್ವಜನಿಕರ ಹೊಣೆಗಾರರಾಗಿರ್ತೀವಿ ಇನ್ನೊಂದು ಫ್ಯಾಮಿಲಿಗೆ ಅಕೌಂಟೇಬಲ್ ಆಗಿರ್ತೀವಿ ಒಬ್ಬ ಸಂಸದನಾಗಿ ನಾನು ಪಬ್ಲಿಕ್ಕಿಗೆ ನಾನು ವರ್ಕ್ ಅನ್ನೋದು ಅಕೌಂಟೇಬಲ್ ಆಗಿರ್ತದೆ ನಾನು ಮಾಡಿರುವಂಥ ಕೆಲಸ ಅವ್ರಿಗೆ ಮುಖ್ಯ ಇವನು ಕೆಲಸ ಮಾಡಿದನೋ ಇಲ್ವ ಅದು ಅವ್ರಿಗೆ ಮುಖ್ಯವಾಗಿರ್ತದೆ ಫ್ಯಾಮಿಲಿಗೆ ಅಕೌಂಟೇಬಲ್ ಅಂತಂದರೆ ನಾನು ನನ್ನ ತಾಯಿಗೆ ಒಳ್ಳೆ ಮಗನಾಗಿದ್ದೀನೋ ಇಲ್ವ ನನ್ನ ತಮ್ಮಂದಿರು ತಂಗಿಗೆ ಒಳ್ಳೆ ಅಣ್ಣನಾಗಿದ್ದೀನೋ ಇಲ್ವೋ ನನ್ನ ಹೆಂಡತಿಗೆ ಒಳ್ಳೆ ಗಂಡನಾಗಿದ್ದೀನೋ ಇಲ್ವೋ ನನ್ನ ಮಗಳಿಗೆ ಒಳ್ಳೆಯ ಅಪ್ಪನಾಗಿದ್ದೀನೋ ಇಲ್ವ ಇದು ಫ್ಯಾಮಿಲಿಗೆ ಅಕೌಂಟೇಬಲ್ ಎಸ್ ಈ ಪಬ್ಲಿಕ್ಕಿಗೆ ಅಕೌಂಟೇಬಲ್ ಆಗಿರೋದು ವರ್ಕು ಫ್ಯಾಮಿಲಿಗೆ ಅಕೌಂಟೇಬಲ್ ಆಗಿರೋದು ನಾವು ಅವ್ರನ್ನ ಹೆಂಗೆ ನೋಡ್ಕೋತೀವಿ ಅನ್ನೋದ್ರ ಮೇಲೆ ಇರುತ್ತೆ ಇದೆರಡೂ ಬೇರೆ ಬೇರೆ ಆಗಿರ್ತದೆ ಆದರೆ ನಮ್ಮಲ್ಲಿ ನಮ್ಮ ಮೈಸೂರಿನಲ್ಲಿ ಒಬ್ಬ ಅವನು ಇವಾಗ ಟಿಕೆಟ್ ಕೊಟ್ಟಿದ್ದಾರೆ ಅವನು ನಿಮ್ಮ ಚಾನೆಲ್ ಮುಖಾಂತರವಾಗಿ ಹೇಳ್ತೀನಿ ಅವನು ಹೊಲಸು ಬಾಯಿಯ ಒಂದು ಏನು ಅಂತಂದರೆ ಅವನು ಅವನು ಅವನ ಬಾಯಿ ತೆಗೆದ್ರೆ ಮೋರಿ ವಾಸನೆ ಬರುತ್ತೆ ಅವನೇ ಹೊತ್ತು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಈ ಮೋರಿ ಏನು ಮಾಡುತ್ತೆ ಅಂತಂದರೆ ಆಗಾಗ ಇದು ವಾಸನೆ ಬರ್ತಾನೆ ಇರುತ್ತೆ ಅವನೇನು ಮಾಡ್ತಾನೆ ಅಂತಂದರೆ ಅವನು ಅವ್ನು ಯು ಎಸ್ ಪಿ ಏನು ಗೊತ್ತಾ ಯುನೀಕ್ ಸೆಲ್ಲಿಂಗ್ ಪ್ರಪೋರ್ಷನ್ ಅಂತ ಹೇಳ್ತಾರೆ ಅವ್ನು ಮಾರ್ಕೆಟ್ ಆಗೋವಂಥದ್ದು ಏನು ಅಂತಂದರೆ ಅವನು ಹೊಲಸು ಬಾಯಿ ಇವತ್ತು ಕಾಂಗ್ರೆಸ್ನವರು ಅವನಿಗೆ ಯಾಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ನನಗಿಂತೂ ಗೊತ್ತಿಲ್ಲ ಅವನು ಅವನ ಅವನು ಇಲ್ಲಿವರೆಗೂ ಅವನ ಯೋಗ್ಯತೆ ಏನು ಅಂತಂದರೆ ಅವನು ವಸೂಲಿ ಮತ್ತು ಬೇರೆಯವ್ರ ಬಗ್ಗೆ ಹೊಲಸು ಮಾತಾಡೋಂಥನು ಇವನು ಇವನ್ನ ಏನಾಗುತ್ತೆ ಅಂದರೆ ಆಗಾಗ ಬಂದು ಏನಕ್ಕೆ ಹೇಳಿಕೆ ಇರ್ತಾನೆ ಪರ್ಸನಲ್ಲಾಗಿ ಅಟ್ಯಾಕ್ ಮಾಡ್ತಾನೆ ಇನ್ನೊಂದು ಮಾತಾಡ್ತಾನೆ ಜನರಿಗೆ ಒಂಥರಕ್ಕೆ ಒಂಥರ ಗಾಸಿಪ್ಪನ್ನು ಹಾ ಹಬ್ಸೋವಂಥದ್ದು ಇಷ್ಟೇ ಅವನ್ನ ಈ ಹಿಂದೆ ಮೂರು ಚುನಾವಣೆಯಲ್ಲಿ ಮೈಸೂರು ಜನ ಠೇವಣಿ ಕಳೆದ್ಬಿಟ್ಟಿದ್ದಾರೆ ಆದ್ರೂ ಕೂಡ ಸಿದ್ದರಾಮಯ್ಯವ್ರಿಗೆ ಅದು ಏನು ಅನಿವಾರ್ಯತೆ ಅಂದ್ರೆ ಅವ್ನು ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಮಹಾರಾಜನ್ ಗೆಲ್ಲಿಸ್ಬೇಕು ಅಂತ ಅವ್ರಿಗೂ ಪ್ರೀತಿ ಇತ್ತು ಅದಕ್ಕೋಸ್ಕರ ಕಾಂಪಿಟಿಷನ್ನೇ ಮಾಡಿದ್ರೆ ಗೆಲ್ಲಿಸ್ಬೇಕು ಅಂತ ಟಿಕೆಟ್ ಕೊಟ್ಟಿದ್ದಾರೆ ಅವನು ಏನು ಮಾಡ್ತಾನೆ ಅಂತಂದರೆ ಈ ಥರ ಬಂದು ಹೇಳಿಕೆಗಳು ಕೊಡೋದು ನಾನು ಒಂದು ಸರಿ ಎರಡು ಸರಿ ಹಿಂಗೆ ತಡ್ಕೊಳ್ತಾ ಇದ್ದೆ ಕೊನೆಗೆ ಏನು ಮಾಡಿದೆ ಗೊತ್ತಾ ಐದು ಅವನು ಒಟ್ಟು ಅಲಿಗೇಷನ್ಸ್ ಏನು ಮಾಡಿದೆ ಅವನು ಎಲ್ಲ ಈಗ ಶಿಶುಪಾಲ ನೂರ ಒಂದು ತಪ್ಪು ಮಾಡೋರ್ಗು ಕಾಯ್ತಿದ್ನಲ್ಲ ಅಲ್ಲಿ ಹಂಗೇನೆ ನಾನು ಕೂಡ ನನಗೊಂದು ಸಾಲಿಡ್ ಪ್ರೂಫ್ಗಳು ಬೇಕಿತ್ತು ಅದಕ್ಕೋಸ್ಕರ ಸುಮ್ಮನೆ ಇದ್ದೆ ಕೊನೆಗೆ ಐದು ಅಲಿಗೇಷನ್ನ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ನಾನು ಅವನಿಗೆ ಲಾಯರಿಂದ ನೋಟಿಸ್ ಕಳಿಸ್ತಿಲ್ಲ ಸೀದಾ ಹೋಗಿ ಕೋರ್ಟಲ್ಲಿ ಪಿ ಸಿ ಆರ್ ಮಾಡಿದೆ ಅಂದರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ನಾನು ವಿಟ್ನೆಸ್ ಬಾಕ್ಸಿಗೆ ಹೋಗಿ ನಿಂತ್ಕೊಳ್ಬೇಕು ಎವಿಡೆನ್ಸನ್ನು ನಾನು ಕೊಡಬೇಕು ಒಂದು ವಿಟ್ನೆಸನ್ನು ನಾನು ಪ್ರೊಡ್ಯೂಸ್ ಮಾಡಬೇಕು ಕೊರ್ಟ್ ಕೋರ್ಟ್ ಕನ್ವಿನ್ಸ್ ಆಯಿತು ಅಂತ ಹೇಳಿದರೆ ಕ್ರಿಮಿನಲ್ ಇನ್ವಾಯ್ ಕೇಸನ್ನು ಡಿಫಮೇಷನ್ ಕೇಸನ್ನು ರಿಜಿಸ್ಟರ್ ಮಾಡುತ್ತೆ ಅವನ ಮೇಲೆ ಎರಡು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀನಿ ಇಲ್ಲ ಬೆಂಗಳೂರಿನಲ್ಲಿ ದುರುಪತುಂಗರ ಒಡನಲ್ಲಿರುವಂಥ ಕೋರ್ಟ್ನಲ್ಲಿ ಎರಡು ಕೇಸನ್ನು ರಿಜಿಸ್ಟರ್ ಮಾಡಿಬಿಟ್ಟು ಅವನ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಆಗಿದ್ದಾಗ ಅದಾದಮೇಲೆ ಆ ಸಂದರ್ಭದಲ್ಲಿ ಅವನು ಬಂದುಬಿಟ್ಟು ಎವಿಡೆನ್ಸನ್ನು ಕೊಡಬೇಕಾಗುತ್ತೆ ಅಷ್ಟು ಮಾತ್ರ ಅಲ್ಲ ಎರಡು ಕೋರ್ಟ್ ಪೇಸಿ ಆರ್ ಮಾಡೋದು ಮಾತ್ರ ಅಲ್ಲ ನಾನು ಹೋಗಿ ಇಂಜಂಕ್ಷನ್ನು ಕೂಡ ತಂದೆ ಇಂಜಂಕ್ಷನ್ ತರಬೇಕಾದ್ರೆ ಅವನಲ್ಲಿ ಹೋಗಿ ಒಂದು ವೇಳೆ ನನ್ನ ಮೇಲೆ ಅವನ ಹತ್ರ ಏನು ಅಲಿಗೇಷನ್ ಮಾಡಿರೋದಕ್ಕೆ ಅವನತ್ರ ಏನಾದರೂ ಸಾಕ್ಷ್ಯ ಇತ್ತು ಅಂದರೆ ಅಲ್ಲಿ ಸಾಕ್ಷ್ಯನ ಕೊಟ್ಬಿಟ್ಟು ಇಂಜೆಕ್ಷನ್ನ ವೆಕೇಟ್ ಮಾಡಿಸ್ಬೋದಿತ್ತು ಅವ್ನೇನು ಮಾಡ್ದ ಪ್ರತಾಪ್ ಸಿಂಹ ವಾಸ ಇರೋದು ಮೈಸೂರಲ್ಲಿ ನನ್ನ ಬೆಂಗಳೂರು ನನ್ನ ಗಿರಿನಗರದಲ್ಲೂ ನಾನು ವಾಸದ ಮನೆ ಇದೆ ಹಾಗಾಗಿ ನಾನು ಇಲ್ಲಿ ಹಾಕಿದ್ದೆ ಒಂದು ಇದು ಪ್ಲೇಸ್ ಆಫ್ ರೆಸಿಡೆನ್ಸ್ ಬೇರೆದು ಅದ್ರ ಮೇಲೆ ಆಧಾರದ ಮೇಲೆ ಅದನ್ನು ಕ್ವಾಶ್ ಮಾಡಬೇಕು ಅದು ಇದು ಅಂತ ಹೇಳ್ಬಿಟ್ಟು ಸ್ಟೇ ವೇಕೇಟ್ ಮಾಡಿಸ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ದೆ ಅಡಿಷನಲ್ ಅಡ್ವೊಕೇಟ್ ಜನರಲ್ ಬಂದರು ಕಾಂಗ್ರೆಸ್ ಎಂಟಾರ್ ಮಷೀನರಿನೇ ಇದಕ್ಕೆ ಯೂಸ್ ಮಾಡ್ತು ಲೋವರ್ ಕೋರ್ಟಲ್ಲಿ ಅದನ್ನು ವೇ ಸ್ಟೇನ ವೆಕೇಟ್ ಸೀದಾ ಹೈಕೋರ್ಟಿಗೆ ಹೋಗಿ ಮತ್ತೆ ಸ್ಟೇ ತೊಗೊಂಬಂದೆ ಹತ್ರ ಎವಿಡೆನ್ಸ್ ಇದೆ ಅಂತಂದರೆ ಹತ್ರ ಏನಾದರೂ ನಾವೇಳನ ಕರೆ ಇತ್ತು ಅಂತಂದರೆ ಕೋರ್ಟಿಗೆ ಕೊಡಪ್ಪ ಕೋರ್ಟ್ ತೀರ್ಮಾನ ಮಾಡುತ್ತೆ ದಿನ ಬೆಳಗ್ಗೆ ಬರೋದು ಈ ಮನೆ ಪಕ್ಕದಲ್ಲಿ ಬೆಳಗ್ಗೆ ಇದ್ ಕೂಡಲೇ ಗಿಡ ಮರದಲ್ಲಿ ಕಾಗೆಗಳು ಕಾ ಕಾ ಅಂತಿರ್ತವಲ್ಲ ಅವನು ಕಾ ಕಾ ಅನ್ನೋ ನಂಬ ಕಾಂಗ್ರೆಸ್ ಹೋಗ್ತಾರೆ ಅವನು ಅವನು ಈ ಥರದಲ್ಲಿ ಇರ್ತಾನೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಒಬ್ಬರಿಗೆ ಈಗ ಏನಾದರೂ ಒಬ್ಬರನ್ನ ಯಾರನ್ನ ರಾಜಕೀಯಕ್ಕೆ ತುಳಿಬೇಕು ಅಂತ ತಿಳ್ಕೊಳ್ಳಿ ಏಯ್ ಅವ್ರ ಬಗ್ಗೆ ಇದಿತ್ತಂತಪ್ಪ ಇದಿತ್ತು ಹಂಗೆ ಇದಿತ್ತು ಅಂತಂದ್ರೆ ತೋರಿಸಪ್ಪ ಸುಮ್ಮನೆ ಯಾಕೆ ಎಲ್ಲರ ಕಡೆ ಇವೆ ಗಾಳಿ ನನಗೆ ಗುಂಡು ಹಾಕ್ತಾಯಿರ್ತೀಯಾ ಈ ಥರ ಎಲ್ಲ ಮಾಡ್ರು ನನಗೆ ಬೇಸರ ಆಗಿರೋದು ಈ ವಿಚಾರಗಳಲ್ಲಿ ಮಾಡ್ತಾರೆ ಒಬ್ಬರನ್ನ ಒಬ್ರನ್ನ ಭ್ರಷ್ಟ ಅನ್ನೋದು ಅವ್ರು ಸರಿ ಇಲ್ಲ ಅನ್ನೋದು ಇದಿಲ್ಲ ಭಾಳ ಈಸಿ ಯಾಕಂದರೆ ಜನ ಎವಿಡೆನ್ಸೇ ಕೇಳಲ್ಲ ಓ ನಂಬ್ಕೊಬಿಡ್ತಾರೆ ಈ ಥರ ಮಾಧ್ಯಮಗಳಲ್ಲೂ ಕೂಡ ನನಗೆ ಟಿಕೆಟ್ ನನ್ನ ತಪ್ಪಿಸೋ ಮೊದಲು ಗಾ ಮಾಧ್ಯಮಗಳಲ್ಲೂ ಕೂಡ ಗುಸುಬಿಟ್ರು ನಮಗೆಲ್ಲ ಇದನ್ನು ಈ ನಾನು ಕೇಳಿದ್ದು ರಾಜಕಾರಣದಲ್ಲಿ ಅಣ್ಣಪಡುಗಳಿಂದ ಲುಚ್ಚ ಲಫಂಗಗಳು ಭ್ರಷ್ಟನು ಕೂಡ ಎಲ್ಲರು ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಯಾರು ನೀವು ರಾಮನ್ ಥರ ನಾವು ವ್ಯಕ್ತಿತ್ವವನ್ನು ನಾವು ಇದು ಮಾಡೋಕ್ಕಾಗಲ್ಲ ಎಲ್ಲ ಮಟ್ಟಕ್ಕೂ ಇಳಿತಾರೆ ಎಲ್ಲ ಥರನೂ ಮಾಡ್ತಾ ಇರ್ತಾರೆ ಅದನ್ನು ಅನುಭವಿಸಬೇಕಾಗುತ್ತೆ ಎದುರಿಸ್ಬೇಕಾಗುತ್ತೆ ಅದನ್ನು ಮೆಟ್ಟಿ ನಿಲ್ಲಬೇಕಾಗುತ್ತೆ ಆ ಕೆಲಸನ ನಾನು ಮಾಡ್ತೀನಿ ಇದು ಬಿಟ್ಟರೆ ಇನ್ನೇನೂ ಇಲ್ಲ ಒಬ್ಬನ ರಾಜಕೀಯವಾಗಿ ತುಳಿಬೇಕು ಅಂತಂದರೆ ಅವನ್ನ ಹರಣ ಮಾಡುವಂಥದ್ದು ಅವನ ಬಗ್ಗೆ ಗುಸುಗುಸು ಹಾಪಿಸುವಂಥದ್ದು ಇವೆಲ್ಲ ಸರ್ವೇ ಸಹಜವಾದದ್ದು ಅದರ ಆಚೆಗೆ ಇವ್ರ ಹತ್ರ ಮತ್ತಿನ್ನೇನೂ ಇಲ್ಲ ಸರ್ ನನ್ನ ಹೆಸರು ವಿಶಾಲ್ ಅಂತ ಬ್ಯಾಂಗ್ಳೂರು ಸೆಂಟ್ರಲಿಂದ ಬಂದಿರೋದು ನನ್ನೊಂದು ಸರಳ ಪ್ರಶ್ನೆ ಮೈಸೂರಿಗೆ ಮೆಟ್ರೋ ತರೋದಕ್ಕೆ ಮುಂದೆ ಕೂಡ ನಿಮ್ಮ ಪ್ರಯತ್ನ ಇರುತ್ತಾ ಯಾವುದಾದ್ರು ಒಂದು ಕೆಲಸ ಆಗಬೇಕು ಅಂತ ಹೇಳಿದರೆ ನಾವು ನಮ್ಮ ಸ್ಥಾನಬಲದಿಂದ ಹೋಗಿ ನನ್ನ ಕ್ಷೇತ್ರದ ಜನರ ಪರವಾಗಿ ನನಗೆ ಮೆಟ್ರೋ ಕೊಡಿ ಮೋನೋ ಕೊಡಿ ಔಟರ್ ಪೆರಿಫರಲ್ ರಿಂಗ್ ಕೊಡಿ ಅಥವಾ ಯಾವುದೋ ಟ್ರೈನ್ ಕೊಡಿ ಹೊಸ ರೈಲ್ವೆ ಸ್ಟೇಷನ್ ಆಗಬೇಕು ಅಂತ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂತ ಏರ್ಪೋರ್ಟ್ ಬೇಕು ಅಂತ ನಾವು ಕೇಳ್ತಿದ್ದೀವಿ ಈಗ ನಾನು ಯಾವ ಸ್ಥಾನ ಬಲದಿಂದ ಹೋಗಿ ನಾ ಕೇಳಲಿಕ್ಕಾಗುತ್ತೆ ಇದು ಪ್ರಶ್ನೆ ಇದೆ ಆದರೂ ಮೆಟ್ರೋ ತರ್ತೀನಿ ಔಟ್ರ್ ಪೆರಿಫರಲ್ ರಿಂಗ್ ನೋಡ್ ಮಾಡ್ತೀನಿ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತೀನಿ ಪ್ರತಿಯೊಂದನ್ನು ಹೇಳಿದೆ ಎಲ್ಲ ಏರ್ಪೋರ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆಲ್ಲ ದುಡ್ಡನ್ನು ತಂದಾಗಿದೆ ಲ್ಯಾಂಡ್ ಅಕ್ವಿಷನ್ ಆಲ್ಮೋಸ್ಟ್ ಮುಗಿಯೋಕ್ಕಾಗಿದೆ ಇವೆಲ್ಲ ವಿಚಾರಗಳಿದೆ ಆದರೆ ಅವನ್ನೆಲ್ಲದನ್ನು ಕೂಡ ಪ್ರಗತಿಯಲ್ಲಿದ್ದಾವೆ ನಾನು ಹತ್ತು ವರ್ಷ ಸಂಸದನಾಗಿ ಎಲ್ಲ ಅಧಿಕಾರಿಗಳ ಜೊತೆ ನಾನೊಂದು ಸ್ನೇಹ ಸಂಬಂಧ ಅವ್ರ ಜೊತೆ ಇಟ್ಕೊಂಡಿರೋದ್ರಿಂದ ಕೊಡಗು ಮತ್ತು ಮೈಸೂರು ಜನರ ಪರವಾಗಿ ಖಂಡಿತ ನಾನು ಈ ಕೆಲಸಗಳನ್ನೆಲ್ಲ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಎಲ್ಲ ಪ್ರಯತ್ನ ಮಾಡ್ತೀನಿ ತೆಗೆದುಕೊಂಡು ಹೋಗ್ತೀನಿ ನಾನು ಈಗ ಮೈಸೂರು ಟು ಕುಶಾಲ್ ನಗರ ಹೈವೇದು ದುಡ್ಡು ಸ್ಯಾಂಕ್ಷನ್ ಮಾಡಿಸಿ ಈಗ ಕಾಮಗಾರಿ ಪ್ರಾರಂಭ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅದರದ್ದೇನು ಮಧ್ಯದಲ್ಲಿ ನಾನು ಒಬ್ಬ ಸಂಸದನ ಹೋಗಿ ರಿವ್ಯೂ ಮಾಡೋಕ್ಕಾಗದಲ್ಲೇ ಇರ್ಬೋದು ಆದರೆ ನೆನೆಚೆ ಇದು ಆರ್ ಒ ರೀಜನಲ್ ಆಫೀಸಲ್ಲಿ ಕುತ್ಕೊಂಡ್ಬಿಟ್ಟು ಅದು ಕಾಮಗಾರಿ ನಿಧಾನ ಮಂದಗತಿಯಲ್ಲಿ ನಡೀತಾ ಇದೆ ಅದು ಕಳಪೆಯನ್ನು ನಡೀತಾ ಇದೆ ಅಂತ ಹೇಳಿ ಕುತ್ಕೊಂಡು ನಾನು ಧ್ವನಿ ಎತ್ತದಕ್ಕೆ ನನ್ನ ಕೈಲಿ ಅವಕಾಶ ಇದೆ ಒಬ್ಬ ಜನಸಾಮಾನ್ಯನ ರೀತಿಯಲ್ಲಿ ಏನು ಮಾಡ್ತೀನಿ ನಾನು ಈಗ ಒಂದೇನು ಗೊತ್ತಾ ಅಧಿಕಾರ ಬಲದಿಂದ ಮಾಡ್ಬೋದು ಇಲ್ಲಾಂದರೆ ಹೋರಾಟದ ಬಲದಿಂದ ಮಾಡ್ಬೋದು ಈಗ ಅಧಿಕಾರದ ಬಲ ಇಲ್ಲ ಅಂತಂದಾಗ ಹೋರಾಟದ ಬಲದಿಂದ ಮಾಡ್ತೀನಿ ಯದುವೀರವರು ಗೆಲ್ತಾರೆ ಈ ಸಲ ಕಾಂಗ್ರೆಸ್ನವರು ಆ ಇದು ಆ ಮೋರಿಯಂಥ ಬಾಯಿ ಇರುವಂತಹ ವಕ್ತಾರನಿಗೆ ಟಿಕೆಟ್ ಕೊಟ್ಟಿರುವಂಥದ್ದು ದೊಡ್ಡ ದೊಡ್ಡ ಗೆಲ್ತೀವಿ ಸರ್ ನನ್ನ ಹೆಸರು ಉದಯ ಆರಾಧ್ಯ ಅಂತ ರಾಜಕಾರಣ ಮತ್ತು ರಾಜಕಾರಣದಲ್ಲಿ ಸ್ಥಾನಮಾನಗಳು ಕೇವಲ ಹಣವಂತರು ಮತ್ತು ರಾಜಕಾರಣದ ಕುಟುಂಬ ಹಿನ್ನೆಲೆಯಿಂದ ಬಂದವರಿಗೆ ಅಂತ ಇದ್ದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಒಬ್ಬ ಯುವಕನಿಗೆ ನಿಮ್ಮಂಥವ್ರಿಗೆ ಅವಕಾಶ ಕೊಡ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿಕೊಂಡು ಒಂದು ಕಡೆ ನಿಮಗೆ ಟಿಕೆಟ್ ಮಿಸ್ ಆಗಿರೋದು ಅದನ್ನು ಗಮನದಲ್ಲಿಟ್ಕೊಂಡು ಇನ್ನೊಂದು ಕಡೆ ನಿನ್ನೆ ಬಿಡುಗಡೆ ಆಗದಂಥ ಕಾಂಗ್ರೆಸ್ ಪಟ್ಟಿ ಏನಿದೆ ಅಲ್ಲ ಕಾಂಗ್ರೆಸ್ ಪಟ್ಟಿ ಅಭ್ಯರ್ಥಿಗಳ ನೋಡಿಕೊಂಡು ಯೋಚನೆ ಮಾಡೋದಾದರೆ ನನ್ನಂಥ ರಾಜಕೀಯದಲ್ಲಿ ತೊಡಸ್ಕೊಳಕ್ಕೆ ಬಂದಿರೋಂಥ ಹುಡುಗರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ದಿದ್ದವರು ಹಣವಂತರು ಇಲ್ದಿದ್ದವರು ಸ್ಫೂರ್ತಿ ಕಳ್ಕೊಳ್ತೀವ ನಿಜವಾಗ್ಲೂ ಅವ್ರ ಪ್ರಶ್ನೆಯ ತಾತ್ಪರ್ಯ ಏನು ಅಂದರೆ ಒಬ್ಬ ಸಾಮಾನ್ಯದರಲ್ಲಿ ಸಾಮಾನ್ಯನಾದಂಥವನು ರಾಜಕೀಯದಲ್ಲಿ ಬೆಳೀಬಹುದು ಅನ್ನೋ ಒಂದು ಏನೋ ಮನೋಭಾವನೆ ಬಂದಿತ್ತು ನಿಮ್ಮಂಥವ್ರನ್ನ ನೋಡಿ ಬಟ್ ಇತ್ತೀಚೆಗೆ ಅದಾಕ ಅದಿಲ್ಲ ದುಡ್ಡಿದೆಯಾ ನೀನು ಯಾರ ಮಗ ಅದೇ ಜಾಸ್ತಿ ಮ್ಯಾಟ್ರ್ ಆಗ್ತಿದೆ ಅಂತ ಇನ್ಕ್ಲೂಡಿಂಗ್ ನಿಮ್ಮ ಕ್ಷೇತ್ರದಲ್ಲೂ ಈಗ ಜನರ ತಿಳಿವಳಿಕೆಗೆ ಮೀರಿದಂಥ ಸತ್ಯಗಳು ಯಾವುದೂ ಇಲ್ಲ ಹಾಗಾಗಿ ನಾನು ಜನರ ವಿವೇಚನೆಗೆ ಬಿಟ್ಟು ಬಿಡ್ತೀನಿ ಆದರೆ ಪರಿಸ್ಥಿತಿ ಈ ಥರದ ಪರಿಸ್ಥಿತಿ ಬದಲಾಗಬೇಕು ಅಂತಂದರೆ ಜನ ಬದಲಾಗಬೇಕು ನಾನು ಅದಕ್ಕೆ ಹೇಳಿದೆ ವಿಜಿಲೆಂಟ್ ಆ್ಯಂಡ್ ಇನ್ಫಾರ್ಮ್ಡ್ ಸೊಸೈಟಿ ಇರಬೇಕು ಅಂತ ಈಗ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನ ಅಪ್ಪ ಯಾವುದೋ ರಾಜಕಾರಣಿ ಆಗಿದ್ದ ಅಂತ ತಿಳ್ಕೊಂಬಿಡಿ ನನಗೆ ನೀವು ಓಟ್ ಹಾಕಬೇಕಾದ್ರೆ ನೀವು ಯೋಚನೆ ಏನು ಮಾಡಬೇಕು ಕೊನೆಗೆ ನನ್ನನ್ನೇ ನೀವು ಗೆಲ್ಸ್ಬಿಡ್ತೀರಿ ಅಂತ ತಿಳ್ಕೊಳ್ಳಿ ಒಬ್ಬ ರಾಜಕಾರಣಿ ಮಗನನ್ನೇ ನೀವು ಗೆಲ್ಸ್ತೀರಿ ಅಂತಂದರೆ ತಪ್ಪು ನಿಮ್ದ ರಾಜಕಾರಣಿ ನೀವು ಸರಿಯಾಗಿ ಫಸ್ಟು ಈಗ ಇಷ್ಟು ಜನ ಮಕ್ಕಳನ್ನು ಅವ್ರನ್ನ ಇವ್ರನ್ನ ಎಲ್ಲರೂ ಅವ್ರು ಬಳಸ್ತಾರೆ ಅವ್ರ ಮಕ್ಕಳಿಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಎಲ್ಲ ಹೇಳ್ತಿದ್ದೀರಲ್ವಾ ಯಾವುದು ಹಿನ್ನೆಲೆಯಲ್ಲಿ ನೀವು ಗೆಲ್ಸ್ಬಿಡಿ ಅವಾಗ ಮಕ್ಳಿಗೆ ಟಿಕೆಟ್ ಕೊಡೋಕೆ ಹೆದರು ಬಿಡ್ತಾರೆ ಎಲ್ಲರೂ ನೀವು ಮತ್ತು ಅವರಿಗೆ ಹೋಗಿ ಓಟ್ ಆಗ್ತೀರಿ ಅವ್ರು ನಮ್ಮ ಜಾತಿಯವರ ನೀವು ಗೌಡನ ಲಿಂಗಾಯತನ ಬ್ರಾಹ್ಮಣ್ಣ ಎಸ್ಸಿನೋ ಎಸ್ ಟಿನೋ ಮುಸ್ಲಿಮೋ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಎಷ್ಟು ನಿಮಗೆ ಎಷ್ಟು ಜನಕ್ಕೆ ನೀವೆಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ತೊಗೊಂಡಿದ್ದೀರಿ ನಿಮ್ಮ ಜಾತಿ ಮೀರಿ ಏನಾದರೂ ಥರ ಯೋಚನೆ ಮಾಡಿದಿರಿ ಅಂದರೆ ನಮ್ಮವನು ನಮ್ಮವನು ಅಂತೀರಿ ಎಲ್ಲರೂ ಆಯಿತಾ ಅಂದರೆ ಎಲ್ಲ ಜಾತಿಗಳು ಕೂಡ ಪ್ರಬಲ ಜಾತಿಗಳು ನಮ್ಮವೂ ನಮ್ಮವಂತಿವೆ ಅಂತವೆ ಹಿಂದುಳಿ ಜಾತಿಗಳು ನಮ್ಮವೂ ನಮ್ಮವರು ಅಂತಾರೆ ಯಾವಾಗ ನಾವು ಕನ್ನಡಿಗರಾಗಿಯೋ ಭಾರತೀಯರಾಗಿಯೋ ಅಥವಾ ನಾವು ಹಿಂದೂಗಳಾಗಿಯೋ ಹಿಂಗೆ ಒಂದು ಈ ಥರ ಒಂದು ಬ ಅಂದರೆ ಇನ್ಕ್ಲೂಸಿವ್ ಮೈಂಡ್ಸೆಟ್ಟಿಂದ ನಾವು ಯೋಚನೆ ಮಾಡೋದು ಯಾವಾಗ ನೀವೇ ಯೋಚನೆ ಮಾಡಲ್ಲ ಓಟ್ ಆಗಬೇಕಾದ್ರೆ ನೀವು ಗೌಡ ಆಗಿ ಓಟ್ ಹಾಕ್ತೀರಿ ಅಲ್ಲಿ ಬ್ರಾಹ್ಮಣಾಗಿ ಓಟಾಕ್ತೀರಿ ಲಿಂಗಾಯತಾಗಿ ಓಟಾಕ್ತೀರಿ ಎಸ್ ಸಿ ಆಗಿ ಓಟಾಕ್ತೀರಿ ಎಸ್ ಟಿ ಆಗಿ ಓಟಾಕ್ತೀರಿ ಕುರುಬ್ರಾಗಿ ಓಟಾಕ್ತೀರಿ ಸಾಬ್ರಾಗಿ ಹಾಕ್ತೀರಿ ಇಲ್ಲಿ ಬಂದ್ಬಿಟ್ಟು ಮತ್ತೆ ಅವ್ರ ಮಕ್ಳನ್ನೇ ತಂದರು ಇವ್ರನ್ನೇ ತಂದ್ರು ಅಂತ ಹೇಳ್ತೀರಿ ನೀವು ಫಸ್ಟ್ ನೀವು ಕನ್ನಡಿಗರಾಗಿ ಹಾಕ್ರಿ ಈ ರಾಜ್ಯದ ಹಿತಾಸಕ್ತಿಯನ್ನು ಯಾರು ಕಾಪಾಡಬಲ್ಲರು ನಂತರ ಯಾವುದೇ ಇಲ್ಲದೆ ಇರುವಂಥ ಹುಡುಗನಿಗೂ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಓಟ್ ಹಾಕಿ ನೋಡೋಣ ಸದಾನಂದ ಮಾತು ಹೇಳ್ತಾರೆ ಅಂದರೆ ಅವರೇನೋ ಕಾಂಗ್ರೆಸ್ಸಿಂದ ಆಫರ್ ಬಂದಿತ್ತು ಅದು ಇದೆಲ್ಲ ಹೇಳಿದ ಮೇಲೆ ನಾನು ಬಿ ಜೆ ಪಿಯಲ್ಲೇ ಇರ್ತೀನಿ ಬಿ ಜೆ ಪಿಯ ಶುದ್ಧೀಕರಣ ಕಾರ್ಯ ಮಾಡ್ತೀನಿ ಅಂತ ಈಸ್ ಹಿ ರಾಂಗ್ ಅಥವಾ ಈಶ್ವರಪ್ಪನವರು ಬಿ ಜೆ ಪಿ ಇಪ್ಪತ್ತೇಳು ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಗೆಲ್ಲುತ್ತೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಗೆದ್ದು ಬಿ ಜೆ ಪಿಗೆ ಸೇರಿಕೊಳ್ತಾರೆ ಅಂತ ತಪ್ಪ ಅವರೆಲ್ಲ ಮಾಡ್ತಿರೋದು ನಾನು ಬಿ ಜೆ ಪಿಗೆ ಜಾಯಿನ್ ಆಗಿ ಹತ್ತು ವರ್ಷ ಆಯಿತು ಹ್ಞೂ ಹತ್ತು ವರ್ಷನೂ ಎಂ ಪಿ ಆಗಿ ನಾನು ಕೆಲಸ ಮಾಡಿದ್ದೀನಿ ಬಿ ಜೆ ಪಿಗೆ ನಲ್ವತ್ತು ವರ್ಷ ಐವತ್ತು ವರ್ಷ ಮಣ್ಣು ಇದ್ದಾರೆ ನಾನು ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಂಥ ಸರಿಯಾಗಲ್ಲ ನಾನು ಅದಕ್ಕೆ ಇದು ಮಾಡಲ್ಲ ನಾನು ಪಕ್ಷಕ್ಕೆ ಕೃತಜ್ಞನಾಗಿ ನಾನು ಯಾವ ರೀತಿ ವರ್ತಿಸಬೇಕು ಅದನ್ನು ನಾನು ವರ್ತನೆ ಮಾಡ್ಕೊಳ್ತೀನಿ ನನಗೆ ಬೇರೆಯವರಿಗೆ ಅಡ್ವೈಸ್ ಮಾಡೋ ಅಂತ ನಾ ಮಾಡೋಕ್ಕೋಗಲ್ಲ ಯಾಕಂದರೆ ಅಷ್ಟೊಂದು ನನಗೆ ಅನುಭವವಾಗಲಿ ಅಥವಾ ನನಗೆ ನಾನು ಅಷ್ಟೊಂದು ಪಕ್ಷವನ್ನು ಕಟ್ಟಿ ಯಾವುದೋ ಹಿನ್ನೆಲೆಯಲ್ಲಿ ಇರುವಂಥವನಲ್ಲ ನಾನು ಹಾಗಾಗಿ ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಆದರೆ ನನ್ನ ನಡವಳಿಕೆಯಿಂದ ಪಕ್ಷಕ್ಕೆ ಯಾವುದೇ ರೀತಿ ಮುಜುಗರ ಆಗಬಾರ್ದು ಪಕ್ಷಕ್ಕೆ ಹಿನ್ನಡೆ ಆಗಬಾರ್ದು ಆ ರೀತಿ ನಡ್ಕೊಳ್ಳೋ ಮುಖಾಂತರವಾಗಿ ನಾನು ಒಂದು ಸಣ್ಣ ಮೇಲ್ಪಂಕ್ತಿ ಹಾಕ್ಕೊಡ್ತಾಯಿದ್ದೀನಿ ಎಸ್ ನೀವು ಜ ಸಾರ್ವಜನಿಕ ಜೀವನದಲ್ಲಿ ಇರ್ತೀರಾ ಅಥವಾ ಮತ್ತೆ ನೀವು ನಿಮ್ಮ ಹಳೆ ವೃತ್ತಿಗೆ ಹೋಗ್ತೀರಾ ಅಂತ ನನ್ನೊಂದು ವೈಯಕ್ತಿಕ ಪ್ರಶ್ನೆ ಸರ್ ಜರ್ ಅಂದ್ರೆ ಜರ್ನಲಿಸಮ್ ವಾಪಸ್ ಹೌದು ಜರ್ನಲಿಸಮ್ ವಾಪಸ್ ಹೋಗ್ತೀರಾ ಯಾಕಂದ್ರೆ ಈ ಕಲುಷಿತ ವಾತಾವರಣ ರಾಜಕಾರಣ ನಡೀತಾ ಇದೆ ಅಂತ ನಿಂಬಾಯೇ ಬಂದಿದೆ ಅದರಿಂದ ಮನನೊಂದೇನಾದರೂ ನೀವು ಆ ಥರ ಕೆಲಸ ಮಾಡ್ತೀರಾ ಸಾರ್ವಜನಿಕ ಜೀವನದಲ್ಲೇ ಇರ್ತೀರಾ ಅನ್ನೋದು ನನ್ನ ವೈಯಕ್ತಿಕ ಪ್ರಶ್ನೆ ಯಾಕಂದ್ರೆ ನೀವು ತುಂಬಾ ಇನ್ಸ್ಪಿರೇಷನು ನಿಮ್ಗೆ ಈ ತೊಂದರೆ ಆಗಿರೋದೆ ಹಿಂದುತ್ವವಾದನ ಮಂಡಿಸಿದ್ದಕ್ಕೆ ಈ ಪನಿಷ್ಮೆಂಟ್ ಅಂತ ನಾನು ವೈಯಕ್ತಿಕವಾಗಿ ನಿಮ್ಗೆ ಹೇಳಕ್ ಬಯಸ್ತೀನಿ ನಾನು ನನ್ನ ಪ್ರಾರಂಭದಲ್ಲೇ ಹೇಳಿದೆ ನಾನು ಪಲಾಯನ ಮಾಡೋನಲ್ಲ ಅಂತ ಹೇಳಿದೆ ನಾನು ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಜೂನ್ ನಾಲ್ಕರ ನಂತರ ಅಲ್ಲ ಜೂನ್ ನಾಲ್ಕರ ನಂತರ ಸಂಸದ ಅನ್ನೋ ಪದವಿ ಇರಲ್ಲ ಅಷ್ಟೇ ಆದರೆ ನಾನು ನನ್ನ ಕೆಲಸ ಪಕ್ಷ ಕಟ್ಟುವಂಥ ಕೆಲಸ ಕಾರ್ಯಕರ್ತರ ಜೊತೆ ಇರುವಂಥ ಕೆಲಸ ಹಿಂದುತ್ವಕ್ಕೆ ಹೋರಾಟ ಮಾಡುವಂಥ ಕೆಲಸ ನಾನೇ ಒಂದು ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಹನುಮಾನ್ ಜಯಂತಿ ವಿಚಾರ ಇರ್ಬೋದು ಎಲ್ಲ ವಿಚಾರದಲ್ಲೂ ನಾನು ಇದ್ದೇ ಇದ್ದೀನಿ ಸಕ್ರಿಯವಾಗಿ ಇರ್ತೀನಿ ನೀವೆಲ್ಲ ಏನು ಈಗ ನೋಡಿ ಕಾಂಗ್ರೆಸ್ ಲಿಸ್ಟ್ ನೋಡಿದ್ರಿ ಎಲ್ಲ ಮಕ್ಕಳು ಮರಿಗೆ ಕೊಟ್ಕೊಂಡಿದ್ದಾರೆ ನೀವು ಬಿ ಜೆ ಪಿನೂ ಹೇಳ್ತಾ ಇದ್ದೀರಿ ಆಯ್ತು ಈಗ ನಾವೆಲ್ಲ ಸೇರಿಬಿಟ್ಟು ನಾವೇ ಒಂದು ರೆವಲ್ಯೂಷನ್ ಮಾಡ್ಬಿಡೋಣ ಸುಮ್ಮನೆ ರೀ ನೀವು ನಮ್ಮ ಜೊತೆ ಕೈ ಜೋಡಿಸಿ ನೀವು ನೀವು ನೇತೃತ್ವ ವಹಿಸಿದ್ರೆ ಅದಕ್ಕೂ ರೆಡಿ ಇದ್ದೀವಿ ಸರ್ ಅಂದರೆ ನೀವು ನೇತೃತ್ವ ಒಂದು ಕಾಲ ಪಕ್ವವಾದಾಗ ಎಲ್ಲರೂ ಕೈ ಕೂತು ಯೋಚನೆ ಮಾಡಿ ತೀರ್ಮಾನ ಮಾಡಿ ಜನರನ್ನು ಅದಕ್ಕೆ ಅಣಿ ಮಾಡಿಸ್ಬಿಟ್ಟು ಒಳ್ಳೆಯದನ್ನು ರಾಜಕೀಯ ಪಕ್ಷಗಳ ಒಳಗಡೆ ಬೇಕಾದ್ರೆ ಬದಲಾವಣೆ ತರ್ಬೋದು ಇಲ್ಲ ಹೊಸ ಯೋಚನೆ ಮಾಡ್ಬೋದು ಭಾಳಷ್ಟು ಅವಕಾಶಗಳಿರ್ತದೆ ಆದರೆ ನಿಮ್ಮ ಥರ ಸಮಾಜದ ಬಗ್ಗೆ ಯೋಚನೆ ಮಾಡುವಂತಹ ಮನಸ್ಸುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಎಸ್ ಆ ಜಾತಿ ಅನ್ನೋ ಒಂದು ಏನು ಕ್ಲಚಸ್ ಇದೆಯಲ್ಲ ಅದ್ರ ಅದರಿಂದ ಎಲ್ಲರೂ ಕೂಡ ನಿಮ್ಮ ಥರನೇ ಎಲ್ಲ ಯಂಗ್ಸ್ಟರ್ಸು ಹೊರಗಡೆ ಬರಬೇಕು ಸರ್ ಇವಾಗ ಅನಂತಕುಮಾರ್ ಹೆಗ್ಡೆ ಅವರು ನಳಿನ್ ಕುಮಾರ್ ಕಟೀಲು ಈಶ್ವರಪ್ಪರವರು ಮತ್ತು ನೀವು ಹಿಂದೂ ಪರವಾಗಿ ಹೋರಾಟ ಮತ್ತು ಹಿಂದೂ ಪರವಾಗಿ ಧ್ವನಿ ಜೋರಾಗಿ ಎತ್ತಿ ಹೋರಾಟ ಮಾಡಿರೋರು ಅಂಥವ್ರನ್ನೆಲ್ಲ ಸೈಡ್ ಲೈನ್ ಮಾಡ್ತಿದ್ದಾರೆ ಯಾರಿದು ಇದರಿಂದ ಯಾರಿದ್ದಾರೆ ಮತ್ತು ಯಾಕೆ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನಿದೆ ಏನು ರೆಡಿ ಮಾಡಿದ್ದೀರಾ ಏನು ಫ್ಯೂಚರ್ ಹೆಂಗೆ ನೀವು ಮೂವ್ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ ಅದೊಂದು ಅದೊಂದು ವಾದ ಇದೆ ಯಾರು ಹಾರ್ಡ್ ಕೋರ್ ಹಿಂದುತ್ವವಾದಿಗಳಿದ್ದರೂ ಅವರೆಲ್ರಿಗೂ ಬೇ ಇದು ಬರೀ ಕರ್ನಾಟಕದಲ್ಲ ಅಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಹಿಡಿದ ಹಿಡಿದು ಅನೇಕರಿಗೆ ಟಿಕೆಟ್ ಇಲ್ಲ ಬಿ ಜೆ ಪಿ ಒಂದು ಸ್ಟೇಜಿಗೆ ರೀಚ್ ಆಗಿದೆ ಈಗ ಬೀದಿಲ್ ನಿಂತು ಹಾರ್ಡ್ ಕೋರ್ ಹಿಂದುತ್ವದ ಉಗ್ರ ಭಾಷಣಗಳನ್ನು ಮಾಡುವವರು ಬೇಕಾಗಿಲ್ಲ ಅಭಿವೃದ್ಧಿಯ ಬಗ್ಗೆ ಮಾತ್ರ ಮಾಡು ಮಾತಾಡುವಂಥವ್ರು ಬೇಕು ಅಂತ ಈ ಕಾರಣದಿಂದಾಗಿ ನಿಮಗೆ ನಳಿನ್ ಕುಮಾರ್ ಕಟೀಲ್ರಿಗೆ ಸಿ ಟಿ ರವಿ ಅವ್ರನ್ನ ಮತ್ತೆಲ್ಲೂ ಅಕೊಮಡೇಟ್ ಮಾಡಲಿಲ್ಲ ಅನಂತಕುಮಾರ್ ಹೆಗಡೆ ಹೌದಾ ಇದು ಅಂದರೆ ಈ ಆರ್ಗ್ಯುಮೆಂಟ್ ಬಗ್ಗೆ ಏನು ನೋಡಿ ಸಿ ಟಿ ರವಿ ಅವರು ಚಿಕ್ಕಮಗ್ಳೂರಿನಲ್ಲಿ ಒಳ್ಳೆ ಕೆಲಸಗಾರ ಅಂತಲೇ ಅನಿಸ್ಕೊಡಿ ಅವ್ರೊಬ್ಬರಿಗೆ ಹಿಂದುತ್ವ ಮಾತ್ರ ಅಲ್ಲ ಅವ್ರು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ನನ್ನನ್ನು ಬೈ ಹಿಂದುತ್ವ ಅಂತ ಯಾರು ಹೇಳೋಕ್ಕಾಗಲ್ಲ ಹಿಂದುತ್ವದಕ್ಕಿಂತ ಹೆಚ್ಚು ನಾನು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ ನಳಿನ್ ಕುಮಾರ್ ಕಟೀಲ್ ಅವರು ಅವರಿಗೆ ಏನಾಗಿದೆ ಅಂತಂದರೆ ಅವರು ರಾಜ್ಯಾಧ್ಯಕ್ಷರಾಗಿ ನಾಲ್ಕು ವರ್ಷ ರಾಜ್ಯ ಸುತ್ತಕ್ಕೆ ಹೋಗ್ಬಿಟ್ಟು ಮನೆ ಗೆದ್ದು ಮಾರ್ಗೆಲ್ಲು ಅಂತಾರೆ ಮನೆ ಬಿಟ್ಟರು ಮಾರ್ಗೆಲ್ಲಕ್ಕೆ ಹೋಗ್ಬಿಟ್ರು ಹಾಗಾಗಿ ಮನೆ ಒಳಗಡೆ ಸ್ವಲ್ಪ ಕಿರಿಕಿರಿಗಳು ಶುರುವಾಯಿತು ಆದರೆ ಮನೆಯಲ್ಲ ಸಮಸ್ಯೆ ಆಯಿತು ಮಾರ್ನೆಲ್ಲ ಸಮಸ್ಯೆ ಅದೇ ಅಂತ ಹೇಳಿದ್ದು ಮನೆ ಅಂತಂದ್ರೆ ಅವ್ರ ಕ್ಷೇತ್ರದಲ್ಲಿ ಏನಾಯಿತು ಅಲ್ಲಲ್ಲ ಏನಾಯಿತು ಅಂದರೆ ಅವರು ಆ ಕ್ಷೇತ್ರದಲ್ಲಿ ಮಾಡಿರೋಂಥ ಅಭಿವೃದ್ಧಿ ಕೆಲಸ ಹದಿನೈದು ವರ್ಷಗಳಲ್ಲಿ ತೆಗೆದು ನೋಡಿ ಹದಿಮೂರು ಸಾವಿರ ಕೋಟಿಗಿಂತ ಹೆಚ್ಚು ಬರೀ ರೋಡ್ ಕನ್ಸ್ಟ್ರಕ್ಷನಲ್ಲಿ ತೊಗೊಂಡ್ಬಂದಿದ್ದಾರೆ ಅವರು ಅವ್ರು ಕೆಲವೊಂದು ವಿಷಯದಲ್ಲಿ ಏನಾಯಿತು ಅಂತಂದರೆ ಇಲ್ಲಿ ರಾಜ್ಯಕ್ಕೆ ಹೆಚ್ಚು ಟೈಮ್ ಕೊಟ್ಟಿದ್ದರಿಂದಾಗಿ ಒಂದೇ ಒಂದು ಏನು ಅಂತಂದರೆ ಅವರಿಗೆ ಸಕಲೇಶ್ಪುರದಿಂದ ಮಾರನಹಳ್ಳಿಯಿಂದ ಮುಂದಕ್ಕೆ ಹೋಗಿ ರಸ್ತೆ ಇದೆಯಲ್ಲ ಸ್ವಲ್ಪ ಎರಡು ಸರಿ ಟೆಂಡರು ಮತ್ತು ಅದು ತೊಗೊಂಡವರು ತಾವು ಬರಲಿಲ್ಲ ಹಾಗೆ ಒಂದು ಸ್ವಲ್ಪ ಅದೊಂದು ಸಣ್ಣ ತೊಡ ತೊಡಕು ಬಿಟ್ಟರೆ ಅವರು ಅದ್ಭುತವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಬರೀ ಹಿಂದುತ್ವವನ್ನು ಅಷ್ಟೇ ಪ್ರತಿಪಾದನೆಯನ್ನು ಮಾಡಿಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿರೋದ್ರಿಂದಲೇ ನಾವು ಕೆತ್ಕೊಂಡ್ ಬಂದಿರೋದು ಜನಕ್ಕೆ ನಮ್ಮ ಮೇಲೆ ಇವತ್ತವರೆಗೂ ಇವತ್ತು ನೋಡಿ ಆಯಿತು ಹಿಂದುತ್ವ ಮಾತಾಡೋರಿಗೆ ಅಂತ ಬರೀ ಹಿಂದುತ್ವನ ಕಾರಣಕ್ಕೋಸ್ಕರ ಅವ್ರು ನಮ್ಗೆ ಯಾರನ್ನು ಕೂಡ ಸಿಂಪತೈಸ್ ಮಾಡ್ತಿರೋದಲ್ಲ ಅಭಿವೃದ್ಧಿ ಕೆಲಸನೂ ಕೂಡ ಮಾಡಿದ್ವಿ ಆಮೇಲೆ ಹಿಂದುತ್ವ ಮಾಡೋದಕ್ಕೆ ನಮಗೆ ಅದು ಎಂ ಪಿ ಎಮ್ ಎಲ್ ಎ ಸ್ಥಾನ ಬೇಕಂತಿಲ್ಲ ಹಾಗೇನೋ ಮಾಡ್ಬೋದು ಈಗ ಒಂದು ಸ್ವಲ್ಪ ದಿನ ಒಂದು ಬ್ರೇಕ್ ತಗೊಂಡು ಇದನ್ನೇ ಇದನ್ನು ಏನೋ ನಮ್ಮ ಚಿಂತನೆ ಇರೋದಿಲ್ವಾ ಸೈದ್ಧಾಂತಿಕ ತಳಹದಿ ನಮ್ಮ ಪಕ್ಷಕ್ಕೆ ಇದಕ್ಕೇನಿದೆಯಲ್ಲ ಅದನ್ನ ಇನ್ನೂ ಗಟ್ಟಿ ಮಾಡೋ ಕೆಲಸನ ಮಾಡೋಣ ನಿಮ್ಮ ಫ್ಯೂಚರ್ ಪ್ಲಾನ್ ಏನು ಅಂತ ಕೇಳಿದ್ರು ಅವರು ಏನು ಫ್ಯೂಚರ್ ಪ್ಲಾನು ನನಗೆ ನಾನು ಅಂದರೆ ಮೈಸೂರಿನಲ್ಲೇ ಉಳ್ಕೋತೀರಿ ಕ್ಷೇತ್ರದಲ್ಲಿ ಓಡಾಡ್ತಿರ್ತೀರಿ ವಾಟ್ ವಾಡ್ ಅಂದರೆ ಏನು ಫ್ಯೂಚರ್ ಈಗ ನಾನು ನನ್ನ ಪ್ರಾರಂಭದಲ್ಲಿ ಹೇಳಿದೆ ನಾನು ಇದ್ರಿಗೆ ಸಂಸದನಾಗಿ ನಾನು ನನ್ನ ಕ್ಷೇತ್ರದ ಜನರ ಯೋಗಕ್ಷೇಮವನ್ನು ನೋಡ್ಕೊಂಡಿದ್ದೀನಿ ಎಷ್ಟೋ ಸಾರಿ ಕಾರ್ಯಕರ್ತರಿಗೆ ಅಳಲಿಗೆ ನಾನು ಸ್ಪಂದಿಸ್ದಲೇ ಇರ್ಬೋದು ಸ್ಪಂದಿಸಿಕೆ ಸಮಯ ಆಗದಲ್ಲೇ ಇರ್ಬೋದು ನನ್ನ ಕ್ಷೇತ್ರನ ಜನರನ್ನು ಅವ್ರನ್ನ ನೋಡ್ಕೊಳ್ಬೇಕು ಅವ್ರನ್ನ ಮೆಚ್ಚಿಸಬೇಕು ಅವರ ಪ್ರೀತಿಯನ್ನು ಗಳಿಸ್ಬೇಕು ಅನ್ನೋ ಧಾವಂತದಲ್ಲಿ ನಾನು ಕಾರ್ಯಕರ್ತನ ಎಷ್ಟೋ ಸಾರಿ ಮರ್ತೇ ಬಿಟ್ಟಿರ್ಬೋದು ಹತ್ತು ವರ್ಷ ನನಗೋಸ್ಕರ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ ಈಗ ಆ ಕಾರ್ಯಕರ್ತರ ನೋವಿಗೂ ನಾನು ಸ್ಪಂದಿಸ್ತೀನಿ ಅವ್ರ ಜೊತೆ ಇರ್ತೀನಿ ಅವ್ರ ಜೊತೆ ನಾನು ಕೂತ್ಕೊಂಡು ಒಬ್ಬ ಕಾರ್ಯಕರ್ತನಾಗಿ ನಾನು ಬ್ಯಾನರ್ ಬಂಟಿಂಗ್ ಕಟ್ತೀನಿ ನಾನು ಘೋಷಣೆ ಹಾಕ್ತೀನಿ ನಾನು ಭಾಷಣ ಮಾಡ್ತೀನಿ ನನಗೆ ಪಕ್ಷ ಸಂಘಟನೆ ಮಾಡುವಂಥ ಕೆಲಸವೂ ಕೂಡಿದೆ ಹಾಗೆ ಕೊಡಗು ಮೈಸೂರಿನ ಆಚೆಗೂ ಕೂಡ ನನ್ನ ಕಾರ್ಯಕ್ಷೇತ್ರವನ್ನು ನಾನು ವಿಸ್ತರಿಸ್ಕೊಂಡು ನಾನು ಪಕ್ಷದ ಸಂಘಟನೆ ಕೆಲಸ ಮಾಡ್ತೀನಿ ನಾನು ಸಂಘಟನೆ ಒಳಗೆ ನಿಮಗೆ ತದ ತಗೊಂಡು ಒಂದು ಜವಾಬ್ದಾರಿ ಕೊಡ್ತಾರೆ ಅಂತ ಅನ್ಸುತ್ತಾ ನೋಡಿ ಏನು ಗೊತ್ತಾ ನಮ್ಮೊಳಗೆ ಒಂದು ದೊಡ್ಡ ಶಕ್ತಿ ಇರಬೇಕಾದ್ರೆ ಬೆನ್ನಿಗೆ ಜನ ನಿಂತಿರಬೇಕಾದ್ರೆ ಅದಕ್ಕಿಂತ ಇನ್ಯಾವುದೋ ಸಂಘಟನೆ ಒಳಗಡೆ ಯಾವುದೋ ಒಂದು ಸ್ಥಾನಮಾನದಿಂದ ಮಾತ್ರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಕೈಯಲ್ಲಿ ಶಕ್ತಿ ಇಲ್ಲದವರಿಗೆ ಸ್ಥಾನಮಾನ ಇಟ್ಕೊಂಡ್ಬಿಟ್ಟು ಅದರಿಂದ ಶಕ್ತಿಯನ್ನು ಬಳಸ್ಕೊಳ್ಬೇಕು ನಮಗೆ ಜನನೇ ಶಕ್ತಿ ಕೊಟ್ಬಿಟ್ಟಿದ್ದಾರೆ ಯಾವ ಸಂಘಟನೆ ಯಾವ ಸ್ಥಾನ ಆ ಥರದ್ದು ಬೇಕು ಅಂತಿಲ್ಲ ನಾನು ಎಂ ಪಿ ಆಗಿದರೆ ಎಷ್ಟು ಮಾತು ನಡೀತದೆ ಎಂ ಪಿ ಆಗಿಲ್ಲದೇ ಇದ್ರೂ ಕೂಡ ನನ್ನ ಅಷ್ಟೇ ನಡೀತದೆ ಯಾಕಂದರೆ ನನಗೆ ಸಿಸ್ಟಮ್ ಗೊತ್ತು ಯಾವ ಕೆಲಸ ಹೆಂಗೆ ಮಾಡಿಸ್ಬೇಕು ಅನ್ನೋದು ಗೊತ್ತು ಕರ್ನಾಟಕದಲ್ಲಿ ಈ ಸಲ ಬಿ ಜೆ ಪಿ ಎಷ್ಟು ಸ್ಥಾನ ಗೆಲ್ಲತ್ತೆ ನಮ್ಮ ಗುರಿ ಸಂಕಲ್ಪ ಉದ್ದೇಶ ಇರೋದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತೇಳಿ ದೇಶಕ್ಕೆ ಮೋದಿಜಿ ಬೇಕಾದ ಅನಿವಾರ್ಯತೆ ಜನ ಕರ್ತಾಗಿದೆ ಓಕೆ ಕರ್ನಾಟಕದ ಜನ ಯಾವತ್ತೂ ಕೂಡ ಲೋಕಸಭಾ ಚುನಾವಣೆ ಅಂತಂದರೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ಸತತವಾಗಿ ಬಿಜೆಪಿಯಮ್ಮೆನ ಬೆಂಬಲಿಸ್ತಾ ಬರ್ತಾ ಇದ್ದಾರೆ ಒಂದೊಂದು ಸಾರಿ ಏನಾಗುತ್ತೆ ಅಂತಂದರೆ ಎಷ್ಟೋ ಸರಿ ಅಭ್ಯರ್ಥಿಗಳಿಗೆ ನನ್ನ ಮೇಲೆ ಹೊರಗೋ ಸಿಟ್ಟಿತ್ತು ಅಂತ ತಿಳ್ಕೊಳ್ಳಿ ಇನ್ನೊಬ್ಬರ ಮೇಲೆ ಆರೋಗ್ಟಿತ್ತು ಅಂತ ತಿಳ್ಕೊಳ್ಳಿ ಮೋದಿಜಿಗೋಸ್ಕರ ಎಲ್ಲ ಹೊಟ್ಟೆಗೆ ಹಾಕೊಂಡ್ಬಿಡ್ತಾರೆ ಹಾಗಾಗಿ ಈ ಥರದೊಂದು ಮನಸ್ಥಿತಿ ಇರೋದ್ರಿಂದ ನಮ್ಮ ಜನರಲ್ಲೇ ದೇಶಕ್ಕೆ ಮೋದಿಜಿ ಬೇಕು ಅನ್ನೋ ಭಾವನೆ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ಬಿ ಜೆ ಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಗೆದ್ರೂ ಕೂಡ ಆಶ್ಚರ್ಯ ಇಲ್ಲ ಎರಡು ಸಾವಿರದ ನ್ಯಾಷನಲ್ ಚಾನಲ್ಗಳ ಸರ್ವೆಗಳನ್ನು ನೋಡ್ತಾ ಇದೆ ಸರ್ವೆ ಏಜೆನ್ಸಿ ಕರ್ನಾಟಕದಲ್ಲಿ ಯಾವ ಸರ್ವೇನೂ ಕಾಂಗ್ರೆಸ್ಗೆ ಐದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿರಲಿಲ್ಲ ವಾತಾವರಣ ಹಾಗೆ ಅನ್ನಿಸ್ತಾ ಇತ್ತು ಬಟ್ ಬಿ ಜೆ ಪಿ ಅವರು ಈ ಟಿಕೆಟ್ ಹಂಚಿಕೆಯಲ್ಲಿ ಮಾಡಿಕೊಂಡಿರುವಂಥ ಗೊಂದಲಗಳು ಪ್ರತಿಭಟನೆಗಳು ಅಸಮಾಧಾನಗಳು ಇವೆಲ್ಲವನ್ನು ನೋಡ್ತಾ ಇದ್ದರೆ ಆ ಸರ್ವೆಗಳೇ ನಿಜ ಆಗ್ತವೆ ಅಂತ ಅನ್ನಿಸ್ತಾ ಇಲ್ಲ ಈಗ ಇನ್ನೂ ಚುನಾವಣೆ ವೋಟಿಂಗಿಗೆ ಇನ್ನೂ ಮೂವತ್ತೈದು ದಿನ ಇದೆ ಫಸ್ಟ್ ಫೇಸಿಗೆ ಹ್ಞೂ ಎರಡನೇ ಫೇಸ್ ಚುನಾವಣೆ ಮಾಡೋದಕ್ಕೆ ನಲವತ್ತು ದಿನದ ಮೇಲೆ ಇದೆ ಅಷ್ಟರೊಳಗಡೆ ಎಷ್ಟೋ ಒಂದು ಈ ಥರ ವಿಚಾರಗಳು ಕರೆಗೆ ಹೋಗ್ಬಿಡ್ತವೆ ಅಂತ ನನಗನ್ಸುತ್ತೆ ಅಸಮಾಧಾನಗಳೆಲ್ಲ ಕರೆ ಅಸಮಾಧಾನಗಳಿರ್ಬೋದು ಅಪಸ್ವರಗಳಿರ್ಬೋದು ಎಷ್ಟೊಂದು ಕಡೆ ಏನೋ ನಮ್ಮ ಮನಸ್ಸಲ್ಲಿ ಕಸಿವಿಸಿ ಆಗಿರ್ತದೆ ನಮಗೆ ಏ ಇಂಥವ್ರು ನಮ್ಗೆ ಅನ್ಸ್ಕೊ ನಾವು ಬಯಸುವಂತಹ ಅಭ್ಯರ್ಥಿ ನಮಗೆ ಸಿಗ್ದಲ್ಲೇ ಸಿಕ್ಕಿಲ್ಲ ಅನ್ನೋ ಒಂದು ಒಂದು ನೋವಿರ್ಬೋದು ಅಥವಾ ಇರ್ಬೋದು ಅವೆಲ್ಲ ಏನಾಗುತ್ತೆ ಅಂದರೆ ಹೋಗ್ತಾ 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 ಹೋಗ್ತಾರೆ ಯಾರ್ಯಾರು ಇರಲಿ ಹೋಗಲಿ ದೇಶಕ್ಕೋಸ್ಕರ ಮೋದಿಜಿಗೋಸ್ಕರ ಹೋಗಿ ಕಮಲದ ಗುರ್ತಿಗೆ ಓಟ್ ಹಾಕಿ ಬಂದ್ಬಿಡ್ತೀನಿ ಅಂತ ಜನ ಮನಸ್ಸಿಗೆ ರೆಡಿ ಆಗಿಬಿಡ್ತಾರೆ ಥ್ಯಾಂಕ್ ಯು ಪ್ರತಾಪ್ ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್